Achalabharathi presents Pygmalion Vanasuma. Poetry. No men are foreign. James Kirker. James Kirker, 23rd April 1918 to 10th May 2009, was a prolific English poet, translator, and a travel writer. He wrote over 30 books, including autobiographies, novels, and plays. Akle chitradal kaantidiyala, he is the poet. His name is James Kirkup. He was born on 23rd April 1918. He passed away on 10th May 2009. ಚಿತ್ರದಲ್ಲಿ ಕಾಣಿಸ್ತಿದೆಯಲ್ಲ ಮಕ್ಕಳೇ, ಅವರೇ ಈ ಪದ್ಯನ ಬರೆದಿರೋ ಅಂತ ಕವಿ. ಅವರು ಹುಟ್ಟಿದ್ದು 23 ಏಪ್ರಿಲ್ 1918 1918ರಲ್ಲಿ, ಅವರು ನಿಧನರಾಗಿದ್ದು 10 ಮೇ 2009ರಲ್ಲಿ. ಹಿ ವಾಸ್ ಅ ಪ್ರಾಲಿಫಿಕ್ ಇಂಗ್ಲಿಷ್ ಪೋಯೆಟ್. ಬಹಳಷ್ಟು ಪದ್ಯಗಳನ್ನು ಬರೆದಂಥ ಇಂಗ್ಲಿಷ್ ಪೋಯೆಟ್ ಅವರು. ಟ್ರಾನ್ಸ್ಲೇಟರ್, ಪದ್ಯಗಳನ್ನು ಬರೆದಿರೋದಷ್ಟೇ ಅಲ್ಲ, ಅವರು ಅನುವಾದ ಕೂಡ ಮಾಡಿದ್ದಾರೆ. ಅದಕ್ಕೆ ಟ್ರಾನ್ಸ್ಲೇಟ್ ಅಂತ ಹೇಳ್ತೀವಲ್ವಾ. ಟ್ರಾನ್ಸ್ಲೇಟ್ ಅಂದರೆ ಅನುವಾದ ಮಾಡೋದು. ಯಾರು ಅನುವಾದ ಮಾಡ್ತಾರೋ ಅವ್ರನ್ನ ಟ್ರಾನ್ಸ್ಲೇಟರ್ ಅಂತ ಹೇಳ್ತಾರೆ. ಟ್ರಾನ್ಸ್ಲೇಟರ್ ಸ್ಪೆಲ್ಲಿಂಗ್ ಗೊತ್ತಲ್ವಾ, TRANSLATOR. ಆ್ಯಂಡ್ ಅ ಟ್ರಾವೆಲ್ ರೈಟರ್ ಅಷ್ಟೇ ಅಲ್ಲ, ಟ್ರಾವೆಲ್ ಅಂದರೆ ಪ್ರವಾಸ, ಪ್ರವಾಸ ಕಥನಗಳನ್ನು ಬರೆದಿರೋ ಅಂಥವರು ಅವರು. ಹೀ ರೋಟ್ ಓವರ್ 30 ಬುಕ್ಸ್, 30ಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದಿದ್ದಾರವರು, ಇನ್ಕ್ಲೂಡಿಂಗ್ ಆಟೋಬಯೋಗ್ರಫೀಸ್. ಅದರಲ್ಲಿ ಆಟೋಬಯೋಗ್ರಫಿ ಕೂಡ ಸೇರಿದೆ. ಆತ್ಮಕಥನ ಆಟೋಬಯೋಗ್ರಫಿ ಅಂದರೆ, ನೋಡಿ ಸ್ಪೆಲ್ಲಿಂಗ್ ಬರ್ಕೊಳ್ಳಿ ಮಕ್ಕಳೇ, AUTOBIOGRAPHIES. ಇದರದ್ದು ಸಿಂಗ್ಯುಲರ್ ಏನು, ಆಟೋಬಯೋಗ್ರಫಿ, ಪ್ಲೂರಲ್ ಆಟೋಬಯೋಗ್ರಫೀಸ್ ಅಲ್ವಾ. ನಾವೆಲ್ಸ್, ನಾವೆಲ್ಸ್ ಅಂದರೆ ಕಾದಂಬರಿಗಳು. ಆ್ಯಂಡ್ ಪ್ಲೇಸ್, ಪ್ಲೇಸ್ ಅಂದರೆ ನಾಟಕಗಳು. ಹಿ ಸ್ಟಾರ್ಟೆಡ್ ರೈಟಿಂಗ್ ಸಿಂಪಲ್ ವರ್ಸಸ್ ಆ್ಯಂಡ್ ರೈಮ್ಸ್ ಫ್ರಮ್ ದ ಏಜ್ ಆಫ್ 6. ನೋಡಿ ಮಕ್ಕಳೇ, ಹಿ ಸ್ಟಾರ್ಟೆಡ್ ರೈಟಿಂಗ್, ಬರೆಯೋಕ್ಕೆ ಶುರು ಮಾಡಿದರು ಯಾವಾಗ, ಫ್ರಮ್ ದ ಏಜ್ ಆಫ್ 6, 6ನೇ ವಯಸ್ಸಿಂದನೇ ಅವರು ಬರೆಯೋಕ್ಕೆ ಶುರು ಮಾಡಿದ್ರು. ಏನು ಬರೆದ್ರು 6ನೇ ವಯಸ್ಸಲ್ಲಿ? ಸಿಂಪಲ್ ವರ್ಸಸ್ ಆ್ಯಂಡ್ ರೈಮ್ಸ್, ಪುಟ್ಟ ಪುಟ್ಟ ಅಥವಾ ಸುಲಭವಾಗಿರೋ ಅಂಥ ಪದ್ಯಗಳು, ಅವುಗಳನ್ನು ಬರೆಯೋಕ್ಕೆ ಶುರು ಮಾಡಿದ್ರು. ಮಾರ್ಸ್ಟನ್ ಬಾಯ್, 2008, a poem, and play Strindberg, a play, are his contributions. ಅವ್ರು ಬರೆದಿರೋ ಅಂಥವು ಮುಖ್ಯವಾಗಿ ಮಾರ್ಸ್ಡೆನ್ ಬಾಯ್ ಅಂತ, ಅದು 2008ರಲ್ಲಿ, ಅದು ಒಂದು ಪದ್ಯ ಪೋಯಮ್. ಆ್ಯಂಡ್ ಪ್ಲೇ ಸ್ಟ್ರಿನ್ಬರ್ಗ್, ಪ್ಲೇ ಸ್ಟ್ರಿನ್ಬರ್ಗ್ ಅಂತ ಅ ಪ್ಲೇ, ಏನದು ನಾಟಕ, ಆರ್ ಇಸ್ ಕಾಂಟ್ರಿಬ್ಯೂಷನ್ಸ್, ಅವರ ಕೊಡುಗೆಗಳು. ಕಾಂಟ್ರಿಬ್ಯೂಷನ್ಸ್ ಸ್ಪೆಲ್ಲಿಂಗ್ ನೋಡಿ, CONTRIBUTIONS. ಹಿ ವಾಸ್ ಆನರ್ಡ್ ಬೈ ಮೆನಿ ಕಂಟ್ರೀಸ್. ಹಿ ವಾಸ್ ಆನರ್ಡ್ ಬೈ ಮೆನಿ ಕಂಟ್ರೀಸ್, ಮೆನಿ ಕಂಟ್ರೀಸ್, ಅನೇಕ ದೇಶಗಳಿಂದ ಅವರು ಪುರಸ್ಕೃತರಾಗಿದ್ದರು, ಆನರ್ಡ್ ಪುರಸ್ಕಾರ ಪಡೆದಿದ್ದರು. HONORED. ಮಕ್ಕಳೇ ನಿಮಗೆ ಗೊತ್ತಲ್ವಾ, ಇಲ್ಲಿ
ನೋಡಿ, ಎಚ್ ಓ ಎನ್ ಓ ಯು ಆರ್ ಅಂತಿದೆ, ಆದರೆ ಅದು ಹಾನರ್ ಅಲ್ಲ. ಆಯ್ತಾ, ಇಲ್ಲಿ ಹೆಚ್ಚು ಸೈಲೆಂಟು, ಅಂದರೆ ಹೆಚ್ಚನ್ನ ನಾವು ಪ್ರೊನೌನ್ಸ್ ಮಾಡಲ್ಲ ಇಲ್ಲಿ. ಆಯ್ತಾ, ಅದಕ್ಕೆ ಈ ಪದ ಹೆಚ್ಚಿಂದ ಶುರುವಾದ್ರೂ ಕೂಡ ನಾವು ಆನರ್ಡ್ ಅಂತ ಹೇಳ್ತೀವಿ. ಇನ್ ದಿಸ್ ಪೊಯಮ್ ದ ಪೊಯೆಟ್ ಗಿವ್ಸ್ ಅಸ್ ಅ ಮೆಸೇಜ್ ಅಬೌಟ್ ಯೂನಿವರ್ಸಲ್ ಬ್ರದರ್ಹುಡ್. ಈ ಪದ್ಯದಲ್ಲಿ ಕವಿ ನಮಗೆ ಯೂನಿವರ್ಸಲ್ ಬ್ರದರ್ಹುಡ್, ಮುಂಚೆ ಹೇಳಿದ್ವಲ್ಲ ಯೂನಿವರ್ಸಲ್ ಬ್ರದರ್ಹುಡ್ ಅಂದರೆ ವಿಶ್ವದಲ್ಲಿರೋರು ಎಲ್ಲರೂ ಸೋದರರು ಅನ್ನೋ ಭಾವನೆ, ಆ ಮೆಸೇಜ್ ಸಂದೇಶನ ಕವಿ ಇಲ್ಲಿ ಕೊಡ್ತಾ ಇದ್ದಾರೆ. Children, the name of this poem is No Men Are Foreign. Okay? Come, let's see the poem. Remember, no men are strange, no countries foreign. Beneath all uniforms, a single body breathes like ours. The land our brothers walk upon is earth. Like this, in which we all shall lie. Kavi heltare, remember, no men are strange, no countries foreign. Nyapka itkoli, remember andre, nyapka itkoli, nyapuskoli, no men are strange. Yava manushyaru, strange andre, aparichitaralla. No countries foreign. ಯಾವ ದೇಶಗಳು ವಿದೇಶಗಳು ಅಥವಾ ಹೊರ ದೇಶಗಳು ಅಲ್ಲ. Beneath all uniforms, a single body breathes. Beneath all uniforms. Uniforms ಅಂದರೆ ಇಲ್ಲಿ ಹೇಳ್ತಿರೋದು ಸೈನಿಕರ ಬಗ್ಗೆ. ಆಯ್ತಾ, ಸೈನಿಕರ ಯೂನಿಫಾರ್ಮ್ಗಳಿರುತ್ತಲ್ಲ ಅದ್ರ ಒಳಗಡೆ, beneath all uniforms, a single body breathes like ours. ಇರೋಂತ ದೇಹ ನಮ್ಮ ತರಹದ್ದೇನೆ, ಲೈಕ್ ಅವರ್ಸ್, ಅದು ನಮ್ಮ ತರಹವೇ ಉಸಿರಾಡ್ತಾ ಇರುತ್ತೆ, ನಮ್ಮ ತರಹವೇ ಇರುತ್ತೆ. ದ ಲ್ಯಾಂಡ್ ಅವರ್ ಬ್ರದರ್ಸ್ ವಾಕ್ ಅಪಾನ್. ಈಗ ನಾವು ಯಾವುದೇ ದೇಶದ ಮೇಲೆ ಯುದ್ಧ ಸಾರಿರ್ತೀವಲ್ಲ, ಅಲ್ಲಿ ಅವರ ಭೂಮಿ ಇರುತ್ತಲ್ಲ, ಅಂದರೆ ಅವರು ನಡೆಯೋ ಅಂತ ಭೂಮಿ. ದ ಲ್ಯಾಂಡ್ ಅವರ್ ಬ್ರದರ್ಸ್ ವಾಕ್ ಅಪಾನ್ ಇಸ್ ಅರ್ತ್ ಲೈಕ್ ದಿಸ್. ಈಗ ನೀವುಗಳು ಯಾವ ಭೂಮಿ ಮೇಲೆ ನಡೀತಿರೋ, ನಿಮ್ಮ ವೈರಿಗಳು ಯಾರ ಮೇಲೆ ಯುದ್ಧ ಸಾರಿರ್ತಿರೋ, ಅವರು ನಡೆಯೋದು ಇಂಥ ಭೂಮಿನೇ. ನೀವು ನಡೆಯುವಂಥ ಭೂಮಿ ಮೇಲೆ ನಿಮ್ಮ ವೈರಿಗಳೂ ಕೂಡ ನಡೀತಾರೆ. ಇನ್ ವಿಚ್ ವಿ ಆಲ್ ಶಲ್ ಲೈ. ಕೊನೆಗೆ ಕವಿ ಹೇಳ್ತಾರೆ, ಯಾಕ ಇರಲಿ, ಈಗ ಯಾರು ಸತ್ತರೆ, ನೀವುಗಳು ಸತ್ತರೆ ಎಲ್ಲಿ ಭೂಮಿಯೊಳಗೆ, ಕೊನೆಗೆ ವಿ ಆಲ್ ಶಲ್ ಲೈ ಅಲ್ವಾ, ಎಲ್ಲರೂ ಹೂಳ್ತಾರೆ. ಅದೇ ರೀತಿ ನಿಮ್ಮ ವೈರಿಗಳು ಅವರೂ ಕೂಡ ಸತ್ತಾಗ ಅದೇ ಥರ ಅದೇ ಭೂಮಿಯೊಳಗೆ ಹೋಗ್ತಾರೆ. ತಾಯ್ತಲ್ಲ ಮಕ್ಕಳೇ, ನೋಡಿ ಇದರಲ್ಲಿ ಕವಿ ಏನು ಹೇಳಕ್ ಪ್ರಯತ್ನ ಪಡ್ತಾ ಇದ್ದಾರೆ. ನೋಡಿ, ನೀವು ಯುದ್ಧ ಸಾರದು ಎಲ್ಲ ಮಾಡ್ತಿರಲ್ಲ, ವೈರತ್ವ ಇಟ್ಕೋತಿರಲ್ಲ, ಓ ಆ ದೇಶದವ್ರು ನಮ್ಗಾಗಲ್ಲ, ಇವ್ರು ನಮ್ಮ ವೈರಿಗಳು, ಈ ಥರ ಎಲ್ಲ ಅನ್ಕೋತಿರಲ್ಲ, ಜ್ಞಾಪಕ ಇಟ್ಕೊಳ್ಳಿ. ನೋ ಮೆನ್ ಆರ್ ಸ್ಟ್ರೇಂಜ್, ಯಾರು ಅಪರಿಚಿತರಲ್ಲ, ಯಾರು ಬೇರೆಯವರಲ್ಲ. ನೋ ಕಂಟ್ರೀಸ್ ಫಾರಿನ್, ಯಾವ ದೇಶನೂ ವಿದೇಶ ಅಲ್ಲ, ಹೊರ ದೇಶ ಅಲ್ಲ. ಯಾಕೆ ಅಂತಂದರೆ ಬಿನೀತ್ ಆಲ್ ಯೂನಿಫಾರ್ಮ್ಸ್. ನೋಡಿ ಮಕ್ಕಳೇ, ಈಗ ಒಂದು ದೇಶದ ಸೈನಿಕರು ಬೇರೆ ದೇಶದ ಸೈನಿಕರು, ಆ ಎರಡು ಸೈನಿಕರಲ್ಲಿ ಯೂನಿಫಾರ್ಮ್ ಒಂದು ಬೇರೆ ಬೇರೆ ಆಗುತ್ತೆ ಅಲ್ವಾ. ಒಬ್ಬರು ಒಂದು ಬಣ್ಣದ ಯೂನಿಫಾರ್ಮ್ ಹಾಕ್ಕೊಂಡಿರ್ಬೋದು, ಇನ್ನೊಬ್ರು ಇನ್ನೊಂದು ಬಣ್ಣದ ಯೂನಿಫಾರ್ಮ್ ಹಾಕ್ಕೊಂಡಿರ್ಬೋದು. ಆದರೆ ಆ ಯೂನಿಫಾರ್ಮ್ನ ಒಳಗಡೆ ಇರೋ ಅಂಥ ದೇಹ ಒಂದೇ ತಾನೇ. ಈ ಪಂಗಡದವ್ರದ್ದು ಅದೇ ದೇಹನೇ, ಆ ವೈರಿಯವ್ರದ್ದು
ಅದೇ ದೇಹನೇ ಅಲ್ವಾ? ಅದ್ರ ಒಳಗೆ ಉಸಿರಾಡ್ತಿರೋ ಅಂತ ಜೀವ, ಆ ದೇಹದಲ್ಲಿ ನಡೀತಾ ಇರೋ ಅಂತ ಕಾರ್ಯ ಇಲ್ಲೂ ಒಂದೇ, ನಿಮ್ಮ ವೈರಿಗಳಲ್ಲೂ ಒಂದೇ. ಹಾಗಾಗಿ ಎಲ್ಲರೂ ಒಂದೇ ಆಗಲೆ ಎಲ್ಲಿ ಅಪರಿಚಿತರು, ಎಲ್ಲಿ ದೇಶ ವಿದೇಶ, ಎಲ್ಲ ಒಂದೇ ಆಗತ್ತೆ ಅಲ್ವಾ? ಇಷ್ಟು ಮಟ್ಟಿಗೆ ಅವ್ರು ಹೇಳ್ತಾರೆ. ಈಗ ನೀವು ಯಾಕೆ ಅವ್ರ ಮೇಲೆ ಯುದ್ಧಕ್ಕೆ ಹೋಗಿದ್ದೀರಾ? ಆ ನಾಡಿಗೋಸ್ಕರ ಅಲ್ವಾ? ನೋಡಿ, ಆ ನಾಡಿಗೂ ನೀವು ವಾಸ ಮಾಡೋ ನಾಡಿಗೂ ಏನೂ ವ್ಯತ್ಯಾಸ ಇಲ್ಲ. ಯಾಕೆಂದರೆ ಎಲ್ಲದೂ ಭೂಮಿಯ ಒಂದು ಭಾಗನೇ. ಹಾಗಂದ ಮೇಲೆ ಇದು ನನ್ನ ದೇಶ, ಇದು ನಿನ್ನ ದೇಶ ಅಂತ ಕಿತ್ತಾಡಿ ಏನು ಪ್ರಯೋಜನ ಅಲ್ವಾ? ಮತ್ತೊಂದು ಜ್ಞಾಪಕ ಇರಲಿ, ಕೊನೆಗೆ ಸತ್ತ ಮೇಲೆ ಎಲ್ಲರೂ ಹುಳ ಭೂಮಿ ಒಳಗೇನೆ ಅಲ್ವಾ? ಆ ಭೂಮಿನಲ್ಲಿ ವ್ಯತ್ಯಾಸ ಇರುತ್ತಾ? ಭೂಮಿ ಒಳಗಡೆ, ಓ ಇದು ಈ ದೇಶದ ಒಳಗಡೆ ಭೂಮಿ, ಆ ದೇಶದ ಒಳಗಡೆ ಭೂಮಿ ಇಲ್ಲ. ಭೂಮಿ ಎಲ್ರಿಗೂ ಸಮಾನವಾದದ್ದೇ, ಅಂದಮೇಲೆ ನಾವೆಲ್ಲರೂ ಸಮಾನರೇ ಅಂತ ಹೇಳ್ತಾ ಇದ್ದಾನೆ ಕವಿ. They too aware of sun and air and water are fed by peaceful harvests, by war's long winter starved. Their hands are ours, and in their lines we read a labor not different from our own. Mundvarsi ಕವಿ ಹೇಳ್ತಾರೆ, ದೇ ಟೂ ಅವೇರ್ ಆಫ್ ಸನ್ ಆ್ಯಂಡ್ ಏರ್ ಆ್ಯಂಡ್ ವಾಟರ್. ಇಲ್ಲಿ ಮತ್ತೆ ಹೇಳ್ತಾ ಇದ್ದಾರೆ, ನೋಡಿ, ಎಲ್ಲ ಮನುಷ್ಯರು ಒಂದೇ. ಅದು ಯಾವ ದೇಶ ಇರ್ಬೋದು, ಯಾವ ಪಂಗಡ ಆಗಿರ್ಬೋದು, ಎಲ್ಲ ಮನುಷ್ಯರು ಒಂದೇ ಅಂತ ಹೇಳಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆಯಿತಾ? ಅವ್ರು ಹೇಳ್ತಾ ಇದ್ದಾರೆ, ನೋಡಿ, ಹೇಗೆ ಒಂದು ದೇಶದಲ್ಲಿರೋಂಥ ಜನ ಸನ್, ಏರ್ ಆ್ಯಂಡ್ ವಾಟರ್, ಸೂರ್ಯ, ಗಾಳಿ, ನೀರು ಇದ್ರ ಮೇಲೆ ಅವಲಂಬಿಸ್ತಾರೋ ತಮ್ಮ ಬದುಕಿಗಾಗಿ, ಫಾರ್ ಸರ್ವೈವ್. ಆಲ್ ಆಫ್ ಅಸ್ ಡಿಪೆಂಡ್ ಆನ್ ಸನ್, ಏರ್ ಆ್ಯಂಡ್ ವಾಟರ್, ಸನ್ಲೈಟ್, ಏರ್ ಆ್ಯಂಡ್ ವಾಟರ್ ಫಾರ್ ಸರ್ವೈವಲ್ ಅಲ್ವಾ? ಯಾವುದೇ ದೇಶದವರಾಗಿರಲಿ, ಮನುಷ್ಯರೆಲ್ಲರೂ ಬದುಕೋದು ಗಾಳಿ, ನೀರು ಹಾಗೂ ಸೂರ್ಯನ ಬೆಳಕಿನ ಆಧಾರದ ಮೇಲೆ ಅಲ್ವಾ? ಅದೇ ಥರ ಆರ್ ಫೆಡ್ ಬೈ ಪೀಸ್ಫುಲ್ ಹಾರ್ವೆಸ್ಟ್ಸ್, ಬೈ ವಾರ್ಸ್ ಲಾಂಗ್ ವಿಂಟರ್ ಸ್ಟಾರ್ವ್ಡ್. ಅದೇ ಥರ ಕವಿ ಹೇಳ್ತಾರೆ, ನೋಡಿ, ಎಲ್ಲ ದೇಶದ ಜನರುಗಳು ಪೀಸ್ ಆ್ಯಂಡ್ ವಾರ್ ಅಂದರೆ ಶಾಂತಿಯ ಕಾಲ, ಅದೇ ಥರ ಯುದ್ಧದ ಕಾಲ ಅದನ್ನು ನೋಡಿರುತ್ತವೆ ಅಲ್ವಾ? ದೇ ಆರ್ ಫೆಡ್ ಬೈ ಪೀಸ್ಫುಲ್ ಹಾರ್ವೆಸ್ಟ್. ಯಾವಾಗ ಯುದ್ಧದ ಕಾಲ ಇರಲ್ವೋ ಆವಾಗ ಹಾರ್ವೆಸ್ಟ್ ಅಂದರೆ ಏನು, ಹೊಟ್ಟೆ ತುಂಬ ಊಟ ಮಾಡ್ತಾರೆ. ಹಾರ್ವೆಸ್ಟ್ ಅಂದರೆ ನಿಜವಾಗಿ ಸುಗ್ಗಿ ಅಂತ ಅಲ್ವಾ? ಯಾವಾಗ ಯುದ್ಧ ಇರಲ್ವೋ, ಯಾವಾಗ ಶಾಂತಿ ಇರುತ್ತೋ, ಶಾಂತಿ ನೆಲೆಸಿರುತ್ತೋ ದೇಶದಲ್ಲಿ, ಆವಾಗ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡ್ತಾರೆ, ಎರಡು ಹೊತ್ತು ಊಟ ಮಾಡ್ತಾರೆ, ಅದೇ ಸುಗ್ಗಿ ಕಾಲ. ಯಾವಾಗ ಯುದ್ಧ ಶುರುವಾಗುತ್ತೋ ಆವಾಗ ಎಲ್ಲರಿಗೂ, ಈಗ ಚಳಿಗಾಲದಲ್ಲಿ ಹೇಗೆ ಕಷ್ಟಪಡ್ತೀವೋ, ಯಾವ ಥರ ಊಟ ತಿಂಡಿ ಎಲ್ಲ ಕಮ್ಮಿ ಸಿಗುತ್ತೋ, ಅದೇ ಥರ ಯುದ್ಧದ ಕಾಲದಲ್ಲಿ ಎಲ್ಲರೂ ಕಷ್ಟಪಡ್ತಾರೆ, ಹೊಟ್ಟೆಗಿಲ್ಲದೆ ಒದ್ದಾಡ್ತಾರೆ. ದೇರ್ ಹ್ಯಾಂಡ್ಸ್ ಆರ್ ಅವರ್ಸ್ ಆ್ಯಂಡ್ ಇನ್ ದೇರ್ ಲೈನ್ಸ್ ವಿ ರೀಡ್ ಅ ಲೇಬರ್ ನಾಟ್ ಡಿಫ್ರೆಂಟ್ ಫ್ರಮ್ ಅವರ್ ಓನ್. ನೋಡಿ, ನಮ್ಮ ಕೈಗಳು, ಹಿಂದೆ ಹೇಳಿದ್ರಲ್ಲ ಮಕ್ಕಳೇ, ನಮ್ಮ ದೇಹಗಳ ಥರನೇ
ಅವ್ರ ದೇಹಗಳು ಇರುತ್ತೆ. ಯೂನಿಫಾರ್ಮ್ ಒಂದು ಬದಲಾಗ್ಬೋದು, ನೀವು ಈ ದೇಶದ ಪರವಾಗಿ ಹೊಡೆದಾಡ್ಬೋದು, ಅವರು ಮತ್ತೊಂದು ದೇಶದ ಪರವಾಗಿ ಹೊಡೆದಾಡ್ಬೋದು, ಆದರೆ ಯೂನಿಫಾರ್ಮ್ಗಳು ಬೇರೆ ಬೇರೆ ಇರುತ್ತೆ. ಯೂನಿಫಾರ್ಮ್ಗಳು ಬೇರೆ ಇದ್ದರೆ ಒಳಗಡೆ ದೇಹ ಇರುತ್ತಲ್ಲ, ಅದು ಎಲ್ಲರಲ್ಲೂ ಒಂದೇ ಥರ ಇರುತ್ತೆ ಅಂತ ಹಿಂದೆ ಹೇಳಿದರು ಅಲ್ವಾ. ಇಲ್ಲಿ ಹೇಳ್ತಾ ಇದ್ದಾರೆ ಅದೇ ರೀತಿ, ದೇರ್ ಹ್ಯಾಂಡ್ಸ್ ಆರ್ ಅವರ್ಸ್, ಅವ್ರ ಕೈಗಳು ನಮ್ಮ ಕೈಗಳ ಥರನೇ ಇರುತ್ತೆ. ಆ ಕೈಗಳಲ್ಲಿರೋ ಅಂಥ ರೇಖೆಗಳೂ ನಮ್ಮ ಕೈಗಳಲ್ಲಿರೋ ರೇಖೆ ತರಹನೇ ಕಷ್ಟಪಟ್ಟು ದುಡಿದು ಮಾಸಲಾಗಿರುವಂಥ ರೇಖೆಗಳು ಅಂತ ಹೇಳ್ತಾರೆ. ಆಯ್ತಾ? ಅಂದರೆ ನಾವೆಲ್ಲರೂ ಥರ ಇದ್ದೀವಿ. ಒಂದು ದೇಶಕ್ಕೆ ಹೇಗೆ ಸೂರ್ಯನ ಬೆಳಕು, ನೀರು, ಗಾಳಿ ಮುಖ್ಯನೋ, ಹಾಗೆ ಬೇರೆ ದೇಶದ ಜನರಿಗೂ ಕೂಡ ಸೂರ್ಯನ ಬೆಳಕು, ಗಾಳಿ, ನೀರು ಇವೇ ಬದುಕಕ್ಕೆ ಅಗತ್ಯ ಇರುತ್ತೆ. ಮತ್ತೊಂದು ಕೇಳ್ಕೊಳ್ಳಿ ಮಕ್ಕಳೇ, ನೋಡಿ, ಸೂರ್ಯ, ಗಾಳಿ ಅಥವಾ ನೀರು ಇವುಗಳು ಏನಾದ್ರು ತಾರತಮ್ಯ ಮಾಡುತ್ತವಾ? ಓ, ಈ ದೇಶಕ್ಕೆ ಮಾತ್ರ ಇರ್ತೀನಿ, ಇನ್ನೊಂದು ದೇಶಕ್ಕೆ ಹೋಗಲ್ಲ ಅಂತ ಅನ್ನತ್ವಾ? ಅದಕ್ಕೇನಾದರೂ ವೈರತ್ವ ಇರುತ್ತಾ, ವೈರತ್ವ ಸಾಧಿಸುತ್ತಾ? ಇಲ್ಲ. ಅದೇ ಥರ ಈಗ ನೆನೆಸ್ಕೊಳ್ಳಿ, ಅಕಸ್ಮಾತ್ ಸೂರ್ಯ ಅದು ದ್ವೇಷ ಸಾಧಿಸೋಕ್ಕೆ ಶುರು ಮಾಡಿದ್ರೆ, ಅದು ಯುದ್ಧ ಮಾಡೋಕ್ಕೆ ಶುರು ಮಾಡಿದ್ರೆ, ಗಾಳಿ ಅದೇ ಥರ ಶುರು ಮಾಡಿದ್ರೆ, ನೀರು ಶುರು ಮಾಡಿದ್ರೆ, ಎಲ್ಲ ಮನುಷ್ಯರಿಗೂ, ಎಲ್ಲ ಪ್ರಾಣಿಗಳಿಗೂ, ಎಲ್ಲ ಜೀವಿಗಳಿಗೂ ಸಮನಾಗಿ ಸಿಗತ್ತೆ ಅಲ್ವಾ? ಸಮನಾಗಿ ನೋಡುತ್ತವೆ ಎಲ್ಲ ಜೀವಿಗಳನ್ನು. ಅದರಿಂದನೇ ನಾವು ಬದುಕಿರೋದು ಅಲ್ವಾ? ಅವುಗಳೇ ತಾರತಮ್ಯ ಮಾಡದೇ ಇದ್ಮೇಲೆ ನಾವುಗಳು ತಾರತಮ್ಯ ಮಾಡೋದು ಸರಿಯಲ್ಲ ಅಲ್ವಾ? ಅದೇ ರೀತಿ ಎಲ್ಲ ದೇಶಗಳಲ್ಲೂ ಶಾಂತಿ ಇರುವಂಥ ಕಾಲ ಒಂದಿರುತ್ತೆ, ಯುದ್ಧದ ಕಾಲ ಇರುತ್ತೆ, ಅಂದರೆ ಸುಖದ ಕಾಲ ಇರುತ್ತೆ, ದುಃಖದ ಕಾಲ ಇರುತ್ತೆ. ಸುಖದ ಸಮಯದಲ್ಲಿ ನೆಮ್ಮದಿಯಾಗಿ ಎರಡು ತೂಟ ಮಾಡ್ತೀವಿ, ಅದೇ ನಮಗೆ ಸುಗ್ಗಿ ಕಾಲ. ಎಲ್ಲ ದೇಶಗಳಲ್ಲೂ ಅದೇ ಥರನೇ. ಅದೇ ಥರ ದುಃಖದ ವಾರ್ ಟೈಮ್ ಬಂದಾಗ ಎಲ್ಲ ದೇಶಗಳಲ್ಲೂ ಒದ್ದಾಡ್ತಾರೆ, ಹೊಟ್ಟೆಗಿರಲ್ಲ, ಆ ಥರ ತೊಂದರೆ ಪಡ್ತಾರೆ ಅಲ್ವಾ? ಅದನ್ನೇ ಕವಿಯಲ್ಲಿ ಹೇಳ್ತಾ ಇರೋದು. ರಿಮೆಂಬರ್, ದೇ ಹ್ಯಾವ್ ಐಸ್ ಲೈಕ್ ಅವರ್ಸ್ ದಟ್ ವೇಕ್ ಆರ್ ಸ್ಲೀಪ್ ಅಂಡ್ ಸ್ಟ್ರೆಂತ್ ದಟ್ ಕ್ಯಾನ್ ಬಿ ವನ್ ಬೈ ಲವ್. In every land is common life that all can recognize and stand. ಮಕ್ಕಳೆ ನೋಡಿ, ಈ ಸ್ಟಾನ್ಸಾದಲ್ಲಿ ಕೂಡ ಕವಿ ಮುಂದುವರಿತಾ ಇದ್ದಾರೆ. ಏನು, ಎಲ್ಲ ಮನುಷ್ಯರು ಒಂದೇ, ಎಲ್ಲ ನಾಡುಗಳು ಒಂದೇ, ಏನು ವ್ಯತ್ಯಾಸ ಇಲ್ಲ, ಯೂನಿವರ್ಸಲ್ ಬ್ರದರ್ಹುಡ್ ಅಂತ ಹೇಳಿದ್ವಲ್ಲ, ಅದನ್ನೇ ಕವಿ ಮುಂದುವರಿಸ್ತಾ ಇದ್ದಾರೆ ಇಲ್ಲಿ. ನೋಡೋಣ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ. ರಿಮೆಂಬರ್, ದೇ ಹ್ಯಾವ್ ಐಸ್ ಲೈಕ್ ಅವರ್ಸ್ ದಟ್ ವೇಕ್ ಆರ್ ಸ್ಲೀಪ್. ರಿಮೆಂಬರ್, ಜ್ಞಾಪಕ ಇಟ್ಕೊಳ್ಳಿ, ಜ್ಞಾಪಿಸ್ಕೊಳ್ಳಿ. ದೇ ಹ್ಯಾವ್ ಐಸ್ ಲೈಕ್ ಅವರ್ಸ್, ಅವ್ರ ಕಣ್ಣುಗಳು ನಮಗಿರೋ ಕಣ್ಣುಗಳ ತರಾನೇ. ಅಂದ್ರೆ ನೀವು ಯಾರನ್ನ ಶತ್ರುಗಳು ಅಂತ ಅನ್ಕೋತಿದ್ದೀರೋ, ಅವರ ದೇಹಗಳು ನಮ್ಮ ದೇಹಗಳ ತರಾನೇ ಇರುತ್ತವೆ ಅಂತ ಹಿಂದೆನೆ ಹೇಳಿದಾರಲ್ವಾ. ಇಲ್ಲೂ ಹೇಳ್ತಾ ಇದ್ದಾರೆ, ದೇ ಹ್ಯಾವ್ ಐಸ್ ಲೈಕ್ ಅವರ್ಸ್ ದಟ್ ವೇಕ್ ಆರ್ ಸ್ಲೀಪ್. ನಮ್ಗಳ ಕಣ್ಣಿರೋ ಹಾಗೆ ಅವ್ರಗಳಿಗೂ ಇರುತ್ತವೆ. ನಾವು ಹೇಗೆ ನಿದ್ದೆ ಮಾಡ್ತೀವೋ ಅಥವಾ ಎದ್ದೇಳ್ತೀವೋ, ಅದೇ ಥರ ನಮ್ಮ ವೈರಿಗಳು ಇರ್ತಾರೆ. ಅಂದರೆ ನಮ್ಮ ಜೀವನ ಶೈಲಿ ಯಾವ ಥರ ಇರುತ್ತೋ, ನಮ್ಮ ವೈರಿಗಳ ಜೀವನ ಶೈಲಿ ಕೂಡ ಅದೇ ಥರ ಇರುತ್ತೆ ಅಲ್ವಾ? ಮುಂದುವರ್ಸ್ಕೊಂಡು ಹೇಳ್ತಾರೆ, ಆ್ಯಂಡ್ ಸ್ಟ್ರೆಂತ್ ದಟ್ ಕ್ಯಾನ್ ಬಿ ವನ್ ಬೈ ಲವ್. ನೋಡಿ ಮಕ್ಕಳೇ, ಇಲ್ಲಿ ಹೇಳ್ತಾ ಇದ್ದಾರೆ ಸ್ಟ್ರೆಂತ್ ಅಂದರೆ ಶಕ್ತಿ ಅಲ್ವಾ. ಹೇಳ್ತಾ ಇದ್ದಾರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಆಂತರ್ಯದಲ್ಲಿ ಒಂದು ಶಕ್ತಿ ಇರುತ್ತೆ. ಆಯ್ತಾ? ಆ ಶಕ್ತಿ ಕ್ಯಾನ್ ಬಿ ವನ್ ಬೈ ಲವ್. ಅದು ಜಾಗೃತಗೊಳ್ಳೋದು ಹೇಗೆ
ಪ್ರೀತಿಯಿಂದ ಮಾತ್ರ ಜಾಗೃತಗೊಳ್ಳುತ್ತೆ. ನಾವು ಯಾರನ್ನಾರು ಪ್ರೀತಿಸಿದಾಗ ನಮ್ಮಲ್ಲಿರೋ ಅಂಥ ಶಕ್ತಿ ಜಾಗೃತವಾಗುತ್ತೆ. ಇನ್ ಎವ್ರಿ ಲ್ಯಾಂಡ್ ಇಸ್ ಕಾಮನ್ ಲೈಫ್ ದಟ್ ಆಲ್ ಕ್ಯಾನ್ ರೆಕಗ್ನೈಸ್ ಅಂಡ್ ಅಂಡರ್ಸ್ಟ್ಯಾಂಡ್. ನೋಡಿ, ನಮ್ಮ ದೇಶ, ವಿದೇಶ, ನಮ್ಮ ಜನ, ಬೇರೆ ಜನ ಅಂತ ನಾವು ಹೇಳ್ತೀವಲ್ಲ, ಮುಂಚೆನೆ ಹೇಳಿದ್ರಲ್ಲ ಅವರು, ನೋಡಿ ವಿದೇಶ ನಮ್ಮ ದೇಶ ಅನ್ನೋದು ಏನೂ ಇಲ್ಲ, ಎಲ್ಲ ನಮ್ಮವರೇ, ಬೇರೆಯವರು, ನಮ್ಮವರು, ಅಪರಿಚಿತರು ಅನ್ನೋದು ಇಲ್ವೇ ಇಲ್ಲ, ಎಲ್ಲರೂ ಮನುಷ್ಯರೇ ಅಂತ ಹೇಳಿದ್ರಲ್ಲ. ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ, ಇನ್ ಎವ್ರಿ ಲ್ಯಾಂಡ್ ಇಸ್ ಕಾಮನ್ ಲೈಫ್ ದಟ್ ಆಲ್ ಕ್ಯಾನ್ ರೆಕಗ್ನೈಸ್ ಅಂಡ್ ಅಂಡರ್ಸ್ಟ್ಯಾಂಡ್. ಪ್ರತಿ ನಾಡಿನಲ್ಲೂ ಇರೋದು ಒಂದೇ ಥರದ ಜೀವನ. ನೋಡಿ ಮಕ್ಕಳೇ, ಯೋಚನೆ ಮಾಡಿ, ಈಗ ನಮ್ಮಲ್ಲಿ, ಈಗ ಭಾರತದಲ್ಲಿ ನಾವು ಇದ್ದೀವಿ ಅಂತ ಇಟ್ಕೊಳ್ಳಿ, ನಮ್ಮಲ್ಲೂ ನಾವು ಬೆಳಿಗ್ಗೆ ಏಳ್ತೀವಿ, ಸ್ನಾನ ಮಾಡ್ತೀವಿ, ತಿಂಡಿ ತಿಂತೀವಿ, ಕೆಲಸಕ್ಕೆ ಹೋಗ್ತೀವಿ, ಊಟ ಮಾಡ್ತೀವಿ ಅಲ್ವಾ, ನಮ್ಮ ಕುಟುಂಬದವ್ರ ಜೊತೆ ಇರ್ತೀವಿ, ನಮ್ಮದೇ ಸುಖ ದುಃಖಗಳಿರುತ್ತೆ. ಅದೇ ಥರ ಈಗ ಬೇರೆ ಯಾವುದಾದ್ರು ದೇಶ, ಅಮೇರಿಕಾ ಅನ್ಕೊಳ್ಳಿ, ಆಯ್ತಾ, ಜರ್ಮನಿ ಅನ್ಕೊಳ್ಳಿ, ಯಾವುದೇ ದೇಶ ಆಗಿರಲಿ, ಅಲ್ಲಿ ಜನಗಳು ಇದೇ ಮಾಡ್ತಿರ್ತಾರಲ್ವಾ, ಅವರ ದಿನಚರಿನೂ ಇದೇ ಥರ ಇರುತ್ತಲ್ವಾ, ಅವ್ರ ಜೀವನನೂ ಇದೇ ಥರ ಇರುತ್ತಲ್ವಾ. ಅದನ್ನೇ ಅವ್ರು ಹೇಳ್ತಿರೋದು, ಇನ್ ಎವ್ರಿ ಲ್ಯಾಂಡ್, ಪ್ರತಿ ನಾಡಲ್ಲೂ, ಪ್ರತಿ ದೇಶದಲ್ಲೂ ಕಾಮನ್ ಲೈಫ್, ಎಲ್ಲರ ಜೀವನ, ಮನುಷ್ಯರ ಜೀವನ ಕಾಮನ್, ಒಂದೇ ಥರ ಇರುತ್ತೆ. ದಟ್ ಆಲ್ ಕ್ಯಾನ್ ರೆಕಗ್ನೈಸ್ ಅಂಡ್ ಅಂಡರ್ಸ್ಟ್ಯಾಂಡ್, ಅದು ಎಲ್ರಿಗೂ ಕಾಣುತ್ತೆ, ಎಲ್ರಿಗೂ ಅರ್ಥ ಆಗುತ್ತೆ. ಯೋಚನೆ ಮಾಡಿ ಮಕ್ಕಳೇ, ನಾವೆಲ್ಲ ಇರೋದು ಒಂದೇ ಥರ ಅಲ್ವಾ, ಒಂದೇ ಥರದ ವಸ್ತುಗಳ ಮೇಲೆ ನಾವು ಅವಲಂಬಿತರಾಗಿರ್ತೀವಿ. ಹಿಂದೆ ಹೇಳಿದ್ರಲ್ಲ, ಸೂರ್ಯನ ಬೆಳಕು, ನೀರು, ಗಾಳಿ, ಇವುಗಳ ಮೇಲೆ ನಾವೆಲ್ಲರೂ ಬದುಕಿರೋದು. ನಾವೆಲ್ಲ ಇರೋದು ಒಂದೇ ಥರ, ಮಾಡೋ ಕೆಲಸ ಒಂದೇ ಥರ, ನಡವಳಿಕೆಗಳು ಒಂದೇ ಥರ. ಇಷ್ಟಾಗೂ ನಾನು ಬೇರೆ, ನೀನು ಬೇರೆ, ನಂದು ಬೇರೆ ದೇಶ, ನಿಂದು ಬೇರೆ ದೇಶ ಅಂತ ಹೊಡೆದಾಡೋದ್ರಲ್ಲಿ ಏನರ್ಥ ಇದೆ ಅಂತ ಕವಿ ಕೇಳಿ. Let us remember, whenever we are told to hate our brothers, it is ourselves that we shall dispossess, betray, condemn. ನೋಡಿ ಮಕ್ಕಳೇ, ಈ ಸ್ಟಾನ್ಸಾದಲ್ಲಿ ಕವಿ ಹೇಳ್ತಾ ಇದ್ದಾರೆ, ನೋಡಿ ಎಷ್ಟೋ ಸತಿ ನಿಮ್ಮ ದೇಶದ ವ್ಯಕ್ತಿಗಳಿರ್ಬೋದು, ಅಥವಾ ನಿಮ್ಮ ಧಾರ್ಮಿಕ ಪಂಗಡಗಳಿರ್ಬೋದು, ಅಥವಾ ಯಾರೇ ಇರ್ಬೋದು, ಅವರು ನಮ್ಮವರಲ್ಲ, ಅವ್ರನ್ನ ದ್ವೇಷಿಸ್ಬೇಕು ಅಂತ ಹೇಳ್ತಾರೆ ಅಲ್ವಾ, ಆ ದೇಶದವರು ಅಥವಾ ಆ ಪಂಗಡದವರು ನಮ್ಮವರಲ್ಲ, ಅವ್ರನ್ನ ದ್ವೇಷಿಸ್ಬೇಕು, ಅವ್ರ ಮೇಲೆ ಯುದ್ಧ ಮಾಡಬೇಕು, ಈ ತರ ಹೇಳ್ತಾರೆ. ಕವಿ ಹೇಳ್ತಾ ಇದ್ದಾರೆ, ಲೆಟ್ ಅಸ್ ರಿಮೆಂಬರ್, ನಾವು ಜ್ಞಾಪಕ ಇಟ್ಕೋಬೇಕು, ವೆನ್ ಎವರ್ ವಿ ಆರ್ ಟೋಲ್ಡ್ ಟು ಹೇಟ್ ಅವರ್ ಬ್ರದರ್ಸ್. ಈಗ ಹಿಂದೆ ಹೇಳಿದ್ರು ಕವಿ ಅಲ್ವಾ, ಎಲ್ಲ ತರದ್ರಲ್ಲೂ ನಮ್ ತರಾನೇ ಇರೋದ್ರಿಂದ ಅವರು ವೈರಿಗಳಲ್ಲ, ಅವರು ನಮ್ ತರವೇ ಮನುಷ್ಯರು, ಹಾಗಾಗಿ ನಾವೆಲ್ಲ ಅಣ್ಣ ತಮ್ಮಂದ್ರು ಅನ್ನೋ ಭಾವನೆ ನಾವು ಬೆಳೆಸ್ಕೋಬೇಕು ಅಂತ ಅಲ್ವಾ. ಇವಾಗ ಹೇಳ್ತಾ ಇದ್ದಾರೆ, ಜ್ಞಾಪಕ ಇಟ್ಕೊಳ್ಳಿ, ವೆನ್ ಎವರ್ ವಿ ಆರ್ ಟೋಲ್ಡ್ ಟು ಹೇಟ್ ಅವರ್ ಬ್ರದರ್ಸ್, ಯಾರಾದ್ರೂ ನಮಗೆ ಬೇರೆ ಯಾವುದೋ ದೇಶದವರನ್ನ, ಅಂದ್ರೆ ನಮ್ಮ ಅಣ್ಣ ತಮ್ಮಂದ್ರನ್ನ ಹೇಟ್ ಮಾಡಿ ಅಂತ ಯಾರು ಹೇಳಿದ್ರೆ, ನಮ್ಮ ಅಣ್ಣ ತಮ್ಮಂದ್ರನ್ನ ದ್ವೇಷಿಸಿ ಅಂತ ಯಾರು ಹೇಳಿದ್ರೆ, ನೀವು ಜ್ಞಾಪಕ ಇಟ್ಕೋ ಏನು, ಇಟ್ ಈಸ್ ಅವರ್ ಸೆಲ್ವ್ಸ್ ದಟ್ ವಿ ಶಲ್ ಡಿಸ್ಪೊಸೆಸ್, ಬಿಟ್ರೆ, ಕಂಡೆಮ್. ಈಗ ಬೇರೆ ದೇಶದ ಮೇಲೆ ಯುದ್ಧ ಮಾಡಿದಾಗ ಅಥವಾ ಅವ್ರ ಕೆಡಕ್ ಮಾಡಿದಾಗ ನೀವು ಜ್ಞಾಪಕ ಇಟ್ಕೋಬೇಕು, ದಟ್ ಇಟ್ ಈಸ್ ಅವರ್ ಸೆಲ್ವ್ಸ್ ದಟ್ ವಿ ಶಲ್ ಡಿಸ್ಪೊಸೆಸ್, ನಾವು ಕಸಿದ್ಕೊಳ್ಳೋದು ಯಾರಿಂದ ಹೇಳಿ, ನಮ್ಮಿಂದ. ಇಟ್ ಈಸ್ ಅವರ್ ಸೆಲ್ವ್ಸ್ ದಟ್ ವಿ ಶಲ್ ಡಿಸ್ಪೊಸೆಸ್, ನಾವು ಬೇರೆಯವ್ರ ಯಾರಿಂದನೂ ಏನು ಕಿತ್ಕೋತಾ ಇಲ್ಲ, ನಮ್ಮದನ್ನೇ ನಾವು ಕಿತ್ಕೋತೀವಿ, ಯಾಕೆಂದ್ರೆ ನಾವು ಅವರು ಒಂದೇ. ಅದೇ ತರ ಬಿಟ್ರೆ,
ಬಿಟ್ರೆ ಅಂದ್ರೆ ನಾವು ವಿಶ್ವಾಸಘಾತ ಮಾಡೋದು. ಯಾರು ವಿಶ್ವಾಸಘಾತ ಮಾಡ್ತಾ ಇದ್ದೀವಿ? ನಮಗ್ ನಾವೇ ವಂಚನೆ ಮಾಡ್ಕೋತಾ ಇದ್ದೀವಿ, ನಮಗ್ ನಾವೇ ವಿಶ್ವಾಸಘಾತ ಮಾಡ್ಕೋತಾ ಇದ್ದೀವಿ. ಕಂಡೆಮ್, ಕಂಡೆಮ್ ಅಂದ್ರೆ ಯಾರನ್ನ ಶಿಕ್ಷಿಸ್ತಾ ಇದ್ದೀವಿ, ಯಾರನ್ನ ಖಂಡಿಸ್ತಾ ಇದ್ದೀವಿ, ಯಾರ ಕೆಟ್ಟದ್ ಮಾಡ್ತಾ ಇದ್ದೀವಿ? ನಮಗೆ ನಾವು ಕೆಟ್ಟದ್ ಮಾಡ್ಕೋತಾ ಇದ್ದೀವಿ. ಯಾಕೆಂದ್ರೆ ನಾವು ಅವರು ಬೇರೆಯವ್ರ ಅಲ್ಲ, ನಾವು ಅವರು ಒಂದೇ ಅಲ್ವಾ ಮಕ್ಕಳೇ? ನೋಡಿ, ಇಲ್ಲಿ ನೀವು ಕಲ್ತ್ಕೋಬೇಕಾದ್ದು ಡಿಸ್ಪೊಸೆಸ್, DISPOSSESS. ಮತ್ತೊಂದು ಪದ ಬಿಟ್ರೆ, BETRAY. ಮತ್ತೊಂದು ಕಂಡೆಮ್, CONDEMN. ಅಲ್ವಾ? ರಿಮೆಂಬರ್, ವಿ ಹೂ ಟೇಕ್ ಆರ್ಮ್ಸ್ ಅಗೇನ್ಸ್ಟ್ ಈಚ್ ಅದರ್, ಇಟ್ ಇಸ್ ದ ಹ್ಯೂಮನ್ ಅರ್ತ್ ದಟ್ ವಿ ಡಿಫೈಲ್. ಅವರ್ ಹೆಲ್ತ್ ಆಫ್ ಫೈರ್ ಅಂಡ್ ಡಸ್ಟ್ ಔಟ್ರೇಜ್ ದ ಇನ್ನೊಸೆನ್ಸ್ ಆಫ್ ಏರ್ ದಟ್ ಇಸ್ ಅವರ್ ಓನ್. ರಿಮೆಂಬರ್, ನೋ ಮೆನ್ ಆರ್ ಫಾರಿನ್ ಅಂಡ್ ನೋ ಕಂಟ್ರೀಸ್ ಸ್ಟ್ರೇಂಜ್. ಇಲ್ಲಿ ಯುದ್ಧದ ಬಗ್ಗೆ ಕವಿ ಹೇಳ್ತಾ ಇದ್ದಾರೆ, ಯುದ್ಧದಿಂದ ಏನ್ ಕೆಡ್ಕಾಗತ್ತೆ ಅಂತ ವಿವರಿಸ್ತಾ ಇದ್ದಾರೆ. ರಿಮೆಂಬರ್, ಜ್ಞಾಪಕ ಇಟ್ಕೊಳ್ಳಿ, ವಿ ಹೂ ಟೇಕ್ ಆರ್ಮ್ಸ್ ಅಗೇನ್ಸ್ಟ್ ಈಚ್ ಅದರ್. ಟೇಕ್ ಆರ್ಮ್ಸ್ ಅಂದ್ರೆ ಶಸ್ತ್ರಗಳನ್ನ, ಅಸ್ತ್ರಗಳನ್ನ ತಗೊಳ್ಳೋದು, ವೆಪನ್ಸ್ನ ತಗೊಳ್ಳೋದು. ಅಗೇನ್ಸ್ಟ್ ಈಚ್ ಅದರ್ ಅಂದ್ರೆ ಒಬ್ರಿಗೊಬ್ರು ಹೋರಾಡೋದು, ಯುದ್ಧ ಮಾಡೋದು. ಇಟ್ ಇಸ್ ದ ಹ್ಯೂಮನ್ ಅರ್ತ್ ದಟ್ ವಿ ಡಿಫೈಲ್. ಕವಿ ಹೇಳ್ತಾರೆ, ನಾವು ಈ ಥರ ಶಸ್ತ್ರಗಳನ್ನು, ಅಸ್ತ್ರಗಳನ್ನ ಇಟ್ಕೊಂಡು ಒಬ್ರ ಜೊತೆ ಒಬ್ರು ಹೊಡೆದಾಡ್ತೀವಲ್ಲ, ಆವಾಗ ನಾವು ಹಾಳು ಮಾಡೋದು ಅಥವಾ ವಿನಾಶಗೊಳಿಸೋದು ಯಾವುದನ್ನ? ಅರ್ತ್, ಅರ್ತ್ ಅಂದರೆ ಭೂಮಿ, ಹ್ಯೂಮನ್ ಅರ್ತ್. ಜ್ಞಾಪಕ ಇಟ್ಕೊಳ್ಳಿ, ಯಾವ ಭೂಮಿಲಿ ನಾವು ವಾಸಿಸ್ತಾ ಇದ್ದೀವೋ ಅದೇ ಭೂಮಿನ ನಾವು ಹಾಳಾ ಇದ್ದೀವಿ ಈ ತರ ಒಬ್ರ ಜೊತೆ ಒಬ್ರು ಯುದ್ಧ ಮಾಡೋದ್ರಿಂದ. ಹೇಳಿ ಮಕ್ಕಳೇ, ಈ ಅರ್ತ್, ಈ ಭೂಮಿ ನಮ್ಮ ಮನೆ ಅಲ್ವಾ? ಇಟ್ ಇಸ್ ದ ಹೋಮ್ ಆಫ್ ದ ಹ್ಯೂಮನ್ಸ್ ಅಲ್ವಾ? ಈಗ ನಮ್ಮನೆನೆ ನಾವು ಹಾಳು ಮಾಡ್ಕೊಂಡಂಗಾಯ್ತು, ನಮ್ಮನೆನೆ ನಾವು ಧ್ವಂಸ ಮಾಡ್ಕೊಂಡಂಗಾಯ್ತು. ಆದ್ರೆ ನಾವೇನು ಅನ್ಕೋತಿದ್ದೀವಿ? ಓ, ನಾವು ಅವ್ರ ಜೊತೆ ಯುದ್ಧ ಮಾಡ್ತಾ ಇದ್ದೀವಿ ಅಂತ ಅನ್ಕೋತಾ ಇದ್ದೀವಿ. ಆದ್ರೆ ನಿಜವಾಗಿ ಬೇರೆಯವ್ರ ಜೊತೆ ಯುದ್ಧ ಮಾಡ್ತಾನೇ ಇಲ್ಲ, ನಾವು ನಮ್ಮ ಜೊತೆನೆ ನಾವು ಯುದ್ಧ ಮಾಡ್ತಾ ಇದ್ದೀವಿ. ಇದರಿಂದ ಹಾನಿ ಆಗ್ತಿರೋದು ನಮಗೆ, ಯಾಕೆಂದ್ರೆ ನಮ್ಮನೆನೆ ನಾವು ಹಾಳು ಮಾಡ್ಕೋತಾ ಇದ್ದೀವಿ. ಅವರ್ ಹೆಲ್ತ್ ಆಫ್ ಫೈರ್ ಅಂಡ್ ಡಸ್ಟ್ ಔಟ್ರೇಜ್ ದ ಇನ್ನೊಸೆನ್ಸ್ ಆಫ್ ಏರ್. ಅವರ್ ಹೆಲ್ತ್ ಆಫ್ ಫೈರ್ ಅಂಡ್ ಡಸ್ಟ್, ಈಗ ಯುದ್ಧ ಮಾಡುವಾಗ ಏನು ಉತ್ಪತ್ತಿ ಆಗುತ್ತೆ ಮಕ್ಕಳೇ? ಫೈರ್ ಅಂಡ್ ಡಸ್ಟ್, ಬೇರೆ ಬೇರೆ ತರದ ನಾವು ವೆಪನ್ಸ್ನ ಯೂಸ್ ಮಾಡಿದಾಗ ಫೈರ್ ಬೆಂಕಿ, ಡಸ್ಟ್, ಡಸ್ಟ್ ಅಂದರೆ ಕಸ, ಕೊಳೆ ಅಲ್ವಾ, ಧೂಳು, ಇವನ್ನೆಲ್ಲ ನಾವು ಸೃಷ್ಟಿ ಮಾಡ್ತಾ ಇದ್ದೀವಿ ಯುದ್ಧ ಮಾಡಿದಾಗ. ಏನದು ಹೆಲ್? ಹೆಲ್, ಹೆಲ್ ಅಂದರೆ ನರಕ, ಅದೂ ನರ್ಕಾನೇ ಅದು, ಅದನ್ನೇ ನಾವು ಸೃಷ್ಟಿ ಮಾಡ್ತಾ ಇದ್ದೀವಿ. ಇಲ್ಲಿ ಭೂಮಿನಲ್ಲೇ ನಾವು ನರ್ಕಾನ ಸೃಷ್ಟಿ ಮಾಡ್ತಾ ಇದ್ದೀವಿ ಅಂತ ಕವಿ ಹೇಳ್ತಾ ಇದ್ದಾರೆ ಅಲ್ವಾ? ಅವರ್ ಹೆಲ್ತ್ ಆಫ್ ಫೈರ್ ಅಂಡ್ ಡಸ್ಟ್, ಅವುಗಳು ಏನ್ ಮಾಡುತ್ತವೆ? ಈ ತರ ಸೃಷ್ಟಿ ಮಾಡಿರ್ತೀವಲ್ಲ, ಬೆಂಕಿ, ಧೂಳು, ಕಸ ಎಲ್ಲ ಏನ್ ಮಾಡುತ್ತದು? ಅವು ಔಟ್ರೇಜ್ ದ ಇನ್ನೊಸೆನ್ಸ್ ಆಫ್ ಏರ್ ದಟ್ ಈಸ್ ಎವ್ರಿವೇರ್ ಅವರ್ ಓನ್. ಅವುಗಳೇನ್ ಮಾಡುತ್ತವೆ? ಇನ್ನೊಸೆನ್ಸ್ ಆಫ್ ಏರ್ ಅಂದ್ರೆ, ಏರ್ ಅಂದ್ರೆ ಗಾಳಿ ಅಲ್ವಾ? ಅಲ್ವಾ, ಆ ಗಾಳಿಯ ಪರಿಶುದ್ಧತೆ ಅದನ್ನ ಔಟ್ರೇಜ್, ಹಾಳು ಮಾಡುತ್ತೆ ಅಲ್ವಾ? ನಾವು ಸೃಷ್ಟಿಸುವಂತ ನರಕ ಈ ಗಾಳಿ,
ಗಾಳಿ ಒಂದೇ ಅಲ್ಲ, ಗಾಳಿ ಅಂತ ಹೇಳಿದರೆ ಗಾಳಿ ಒಂದೇ ಅಲ್ಲ, ಈ ಥರ ಎಲ್ಲ ಅಗತ್ಯ ವಸ್ತು ಅವನ್ನೆಲ್ಲ ಹಾಳು ಮಾಡುತ್ತವೆ ಅಲ್ವಾ. ಆ ಇಲ್ಲಿ ನೋಡಿ ಮಕ್ಕಳೇ, ದಟ್ ಈಸ್ ಎವ್ರಿವೇರ್ ಅವರ್ ಓನ್. ಮಕ್ಕಳೇ ನಾವು ಜ್ಞಾಪಕ ಇಟ್ಕೋಬೇಕು, ನಾವು ಏನನ್ಕೋತೀವಿ, ವೆನ್ ವಿ ವೇಜ್ ಅ ವಾರ್, ನಾವು ಯುದ್ಧ ಮಾಡಿದಾಗ ನಾವು ಅನ್ಕೋತೀವಿ ಆ ದೇಶ ಹಾಳಾಯ್ತು ನೋಡು, ಆ ದೇಶದ ಪರಿಸರನೇ ಹಾಳಾಯ್ತು, ಈ ಥರ ನಾವು ಯುದ್ಧ ಮಾಡಿದಾಗ ನೋಡಿ ಅಲ್ಲೆಲ್ಲ ಬೆಂಕಿ ಆಗುತ್ತೆ ಅಲ್ವಾ, ಅಲ್ಲೆಲ್ಲ ಧೂಳು ಮಣ್ಣು ಎಲ್ಲ ಆಗುತ್ತೆ. ನಾವು ಅನ್ಕೋತೀವಿ ಓ ಬೇರೆ ದೇಶ ಅಂತ. ಆದರೆ ನಾನು ಮುಂಚೆ ಹೇಳ್ದಂಗೆ ಗಾಳಿ ನೀರು ಇದು ಇಡೀ ವಿಶ್ವಕ್ಕೆ ಸೇರಿದ್ದು. ಯಾವುದೋ ದೇಶದಲ್ಲಿ ಗಾಳಿ ಹಾಳಾದರೆ ಅದರ ಪರಿಣಾಮ ನಮಗೂ ಆಗುತ್ತೆ. ನಾವು ಓ ಅವ್ರನ್ನ ಸೋಲಿಸ್ಬಿಟ್ವಿ, ಅವ್ರನ್ನ ಹಾಳು ಮಾಡಿಬಿಟ್ವಿ ಅಂತ ಖುಷಿ ಪಡ್ತಾ ಇರ್ತೀವಿ, ಆದರೆ ನಮಗೂ ಪರಿಣಾಮ ಉಂಟಾಗತ್ತೆ. ಅದರಿಂದಾಗಿ ನಾವು ಹಾಳಾಗ್ತೀವಿ, ಯಾಕೆಂದರೆ ಗಾಳಿ ಒಂದೇ ಕಡೆ ಇರೋ ಅಂಥ ವಸ್ತು ಅಲ್ಲ, ಅದು ಹಬ್ಬತ್ತೆ ಅಲ್ವಾ. ಅದೇ ಥರ ನೀರು, ಇನ್ನು ಮಿಕ್ಕಿದ್ದೆಲ್ಲ ವಸ್ತುಗಳು ಈ ಥರ ಮುಖ್ಯವಾದ ಅಂಶಗಳು ಅಂತ ನಾವೇನು ಗುರುತಿಸ್ಕೊಂಡಿದ್ವಿ, ಅವೆಲ್ಲ ಯಾವುದು ಒಂದೇ ಪ್ರದೇಶಕ್ಕೆ ಸೇರಿದಂಥವು ಅಲ್ಲ ಅಲ್ವಾ, ಅದು ಇಡೀ ವಿಶ್ವಕ್ಕೆ ಸೇರಿದಂಥದ್ದು. ಒಂದು ಕಡೆ ಹಾಳಾದರೆ ಇಡೀ ವಿಶ್ವಕ್ಕೆ ಅದು ಪಸರಿಸುತ್ತೆ. ಅದರಿಂದ ಒಂದು ಕಡೆ ನಾವು ಓ ಈ ಥರ ಹಾಳಾಯಿತು ಅಂತಂದರೆ ಅದು ನಮಗೂ ಬರುತ್ತೆ ಅದು ಅಲ್ವಾ ಮಕ್ಕಳೇ. ರಿಮೆಂಬರ್, ನೋ ಮೆನ್ ಆರ್ ಫಾರಿನ್ ಆ್ಯಂಡ್ ನೋ ಕಂಟ್ರೀಸ್ ಸ್ಟ್ರೇಂಜ್. ಇದನ್ನೇ ಮತ್ತೆ ಹೇಳ್ತಾ ಇದ್ದಾರೆ ಕವಿ, ಜ್ಞಾಪಕ ಇರಲಿ. ನೋ ಮೆನ್ ಆರ್ ಫಾರಿನ್, ಯಾರೂ ಮನುಷ್ಯರು ಹೊರಗಿನೋರಲ್ಲ, ಫಾರಿನ್ ಪೀಪಲ್ ಅಲ್ಲ, ಅವರು ನಮ್ಮಂತೆ ಮನುಷ್ಯರೇ, ಎಲ್ಲ ಮನುಷ್ಯರು ಒಂದೇ. ಅವರು ಬೇರೆ ದೇಶಕ್ಕೆ ಹೊಡೆದಾಡ್ಬೋದು, ನೀವು ಬೇರೆ ದೇಶಕ್ಕೆ ಹೊಡೆದಾ, ಅವರು ಬೇರೆ ಯೂನಿಫಾರ್ಮ್ ಹಾಕೋಬೋದು, ನೀವು ಬೇರೆ ಯೂನಿಫಾರ್ಮ್ ಹಾಕೋಬೋದು, ಆದರೆ ಅದ್ರ ಒಳಗಡೆ ಇರೋದು ಒಬ್ಬನೇ ಮನುಷ್ಯ, ಅವನು ಮಾಡೋ ಕೆಲಸನೂ ಅಂಥದ್ದೇ. ಅದೇ ಥರ ನೋ ಕಂಟ್ರಿ ಸ್ಟ್ರೇಂಜ್, ಯಾವ ಕಂಟ್ರಿ ಯಾವ ದೇಶನೂ ಅಪರಿಚಿತವಾದ ದೇಶ ಅಲ್ಲ, ಅಪರಿಚಿತವಾದ ನಾಡು ಅಲ್ಲ. ಯಾಕೆಂದರೆ ನೀವೆಲ್ಲೇ ಹೋಗಿ ನಮ್ಮ ಥರ ಮನುಷ್ಯರೇ ಇರ್ತಾರೆ, ನಮ್ಮ ಥರ ಮನುಷ್ಯರು ನಾವೇನು ಕೆಲಸ ಮಾಡ್ತೀವೋ ಅದೇ ಥರ ಎಲ್ಲ ಜಾಗಗಳಲ್ಲೂ ಅದೇ ಥರ ಕೆಲಸ ಮಾಡ್ತಾ ಇರ್ತಾರೆ. ಹಾಗಾಗಿ ಎಲ್ಲ ಜನ ಎಲ್ಲ ದೇಶ ಒಂದೇನೆ, ಯಾವುದ್ರಲ್ಲೂ ಏನು ವ್ಯತ್ಯಾಸ ಇಲ್ಲ. ಸಜೆಸ್ಟೆಡ್ ರೀಡಿಂಗ್, ಮೈ ಗ್ರೇಟೆಸ್ಟ್ ಒಲಿಂಪಿಕ್ ಪ್ರೈಸ್, ಜೆಸ್ಸಿ ಓವೆನ್ಸ್. ಮಕ್ಕಳೇ ಇಲ್ಲಿ ಈ ಪಾಠದ ಹೆಸರು ಏನಿತ್ತು, ಯೂನಿವರ್ಸಲ್ ಬ್ರದರ್ಹುಡ್ ಅಲ್ವಾ, ಅಂದ್ರೆ ವಿಶ್ವ ಭ್ರಾತೃತ್ವ ಅಂತನ್ಬೋದು ಅಥವಾ ವಿಶ್ವ ಸಹೋದರತ್ವ ಅಂತನ್ಬೋದು. ಅದರಲ್ಲಿ ಇದಕ್ಕೆ ಸರಿ ಹೊಂದುವಂತೆ ನಿಮಗೆ ಒಂದು ಕಥೆಯನ್ನು ಸೂಚಿಸಿದ್ದಾರೆ. ಯಾವುದದು, ಮೈ ಗ್ರೇಟೆಸ್ಟ್ ಒಲಿಂಪಿಕ್ ಪ್ರೈಸ್ ಅಂತ ಈ ಕಥೆ ಹೆಸರು, ಅಂದರೆ ನನ್ನ ಅತ್ಯಂತ ದೊಡ್ಡದಾದ ಒಲಿಂಪಿಕ್ ಪದಕ ಅಂತ. ಯಾರು ಬರೆದಿರೋದಿನ, ಜೆಸ್ಸಿ ಓವೆನ್ಸ್ ಅಂತ. ನೋಡಿ ಚಿತ್ರ ಕಡೆ ಕಾಣ್ತಾ ಇದೆಯಾ, ಅವರೇ ಜೆಸ್ಸಿ ಓವೆನ್ಸ್ ಅಂತ. ಅವರು ಅಮೇರಿಕ ದೇಶದ ಒಬ್ಬ ಕ್ರೀಡಾಪಟು, ಅವರು ಬರೆದಿರೋಂಥ ಒಂದು ಕತೆ ನೋಡುವ ಏನಿದೆ ಕತೆಯಲ್ಲಿ ಅಂತ. ಇಟ್ ವಾಸ್ ದ ಸಮ್ಮರ್ ಆಫ್ 1936. ದ ಒಲಿಂಪಿಕ್ ಗೇಮ್ಸ್ ವರ್ ಬೀಯಿಂಗ್ ಹೆಲ್ಡ್ ಇನ್ ಬರ್ಲಿನ್ ಬಿಕಾಸ್ ಅಡಾಲ್ಫ್ ಹಿಟ್ಲರ್ ಚೈಲ್ಡಿಶ್ಲಿ ಇನ್ಸಿಸ್ಟೆಡ್ ದಟ್ ಹಿಸ್ ಪರ್ಫಾರ್ಮರ್ಸ್ ವರ್ ಮೆಂಬರ್ಸ್ ಆಫ್ ಎ ಮಾಸ್ಟರ್ ರೇಸ್, ನ್ಯಾಷನಲಿಸ್ಟಿಕ್ ಫೀಲಿಂಗ್ಸ್ ವರ್ ಅಟ್ ಎನ್ ಆಲ್ ಟೈಮ್ ಹೈ. ನೋಡಿ ಮಕ್ಕಳೇ ಚಿತ್ರ ಕಾಣಿಸಿದೆ ಮೇಲ್ಗಡೆಯಲ್ಲಿ, ಇದು ಜರ್ಮನಿ ಅನ್ನೋ ದೇಶದಲ್ಲಿ ಬರ್ಲಿನ್ ಒಂದು ನಗರದ ಅಲ್ಲಿ ಗುರುತು ಮಾಡಿದೆ, ಕಾಣ್ತಾ ಇದೆಯಾ ಅಲ್ಲಿ. ಇಟ್ ವಾಸ್ ದ ಸಮ್ಮರ್ ಆಫ್ 1936 ನ ಬೇಸಿಗೆ ಕಾಲ ಅಂದರೆ 1936. ಒಲಿಂಪಿಕ್ ಗೇಮ್ಸ್ ವರ್ ಬೀಯಿಂಗ್ ಹೆಲ್ಡ್ ಇನ್ ಬರ್ಲಿನ್. ಗೊತ್ತಲ್ಲ, ಪ್ರತಿ 4 ವರ್ಷಕ್ಕೊಮ್ಮೆ ಒಲಿಂಪಿಕ್ ಕ್ರೀಡಾಕೂಟ ಆಗುತ್ತಲ್ವಾ, ಆ ವರ್ಷದ ಒಲಿಂಪಿಕ್ ಕ್ರೀಡಾಕೂಟ ಬರ್ಲಿನ್ ನಗರದಲ್ಲಿ ಆಯೋಜಿಸಲಾಗಿತ್ತು. ಬರ್ಲಿನ್ ಜರ್ಮನಿಲಿ ಬರುತ್ತೆ. ಆವಾಗ ಜರ್ಮನಿಲಿ ಆಳ್ತಿದ್ದವ್ರು ಯಾರು, ಅಡಾಲ್ಫ್ ಹಿಟ್ಲರ್ ಅಂತ. ನೋಡಿ ಕೆಡೆ ಚಿತ್ರ ಕಾಣ್ತಿದ್ಯಾ ಅವ್ರದು. ಬಿಕಾಸ್ ಅಡಾಲ್ಫ್ ಹಿಟ್ಲರ್ ಚೈಲ್ಡಿಶ್ಲಿ ಇನ್ಸಿಸ್ಟೆಡ್ ದಟ್ ಈಸ್ ಪರ್ಫಾರ್ಮರ್ಸ್ ವರ್ ಮೆಂಬರ್ಸ್ ಆಫ್ ಎ ಮಾಸ್ಟರ್ ರೇಸ್. ಅಡಾಲ್ಫ್ ಹಿಟ್ಲರು ಒಂದು ಅಸಂಬದ್ಧವಾದ ಹೇಳಿಕೆ ಕೊಟ್ಟಿದ್ರು, ಅದು
ಬಹಳ ಬಾಲಿಶವಾದ ಹೇಳಿಕೆ ಅಂತ, ಚೈಲ್ಡಿಶ್ ಅಂದ್ರೆ ಬಾಲಿಶವಾದ ಹೇಳಿಕೆ ಅಂತ. ಅವರ ಭಾವನೆ ಏನು ಅಂತಂದ್ರೆ, ಹಿಸ್ ಪರ್ಫಾರ್ಮರ್ಸ್ ಅಂದ್ರೆ ಆ ದೇಶದ ಕ್ರೀಡಾಪಟುಗಳು ವರ್ ಮೆಂಬರ್ಸ್ ಆಫ್ ಎ ಮಾಸ್ಟರ್ ರೇಸ್. ಮಾಸ್ಟರ್ ರೇಸ್ ಅಂದ್ರೆ ಇಲ್ಲಿ ಒಂದು ಮೇಲ್ಪಂಕ್ತಿಯ ಜನಾಂಗ ಅಂತ ಅನ್ಬೋದು. ಆ ರೀತಿ ಅವ್ರ ಭಾವನೆ ಹೊಂದಿದ್ರು ಅಂದ್ರೆ ನಮ್ಮ ದೇಶದವರು ನಾವೆಲ್ಲ ಮೇಲ್ಪಂಕ್ತಿಯವರು ನಾವೆಲ್ಲ, ಹಾಗಾಗಿ ನಮ್ಮ ದೇಶದವರು ಇಲ್ಲಿ ಎಲ್ಲಾ ಪದಕಗಳನ್ನು ಗೆದ್ದುಬಿಡ್ತಾರೆ ಅಂತ ಅವರೊಂದು ಭಾವನೆ ಹೊಂದಿದ್ರು. ಅದರಿಂದ ಏನಾಯ್ತು, ನ್ಯಾಷನಲಿಸ್ಟಿಕ್ ಫೀಲಿಂಗ್ಸ್ ವರ್ ಅಟ್ ಎನ್ ಆಲ್ ಟೈಮ್ ಹೈ. ಅದರಿಂದ ಬೇರೆ ದೇಶದವರು ಕೂಡ ನ್ಯಾಷನಲಿಸ್ಟಿಕ್ ಅಂದ್ರೆ ತಮ್ಮ ದೇಶದ ಬಗ್ಗೆ ಒಂದು ಗೌರವ ಇರುತ್ತಲ್ಲ, ಅದು ಎಲ್ಲಾ ಕಡೆನೂ ಹೆಚ್ಚಾಗ್ಬಿಟ್ಟಿತ್ತು. ಎಲ್ಲಾ ದೇಶದವ್ರ ಕ್ರೀಡಾಪಟುಗಳಲ್ಲೂ ಆ ರೀತಿಯ ಭಾವನೆ ಹೆಚ್ಚಾಗಿತ್ತು. ಆಯ್ತಾ? ಐ ವಾಸಂಟ್ ಟೂ ವರೀಡ್ ಅಬೌಟ್ ಆಲ್ ದಿಸ್. ಐ ಹ್ಯಾಡ್ ಟ್ರೈನ್ಡ್, ಸ್ವೆಟೆಡ್ ಅಂಡ್ ಡಿಸಿಪ್ಲಿನ್ ಮೈಸೆಲ್ಫ್ ಫಾರ್ 6 years ವಿತ್ ದ ಗೇಮ್ಸ್ ಇನ್ ಮೈಂಡ್. ವೈಲ್ ಐ ವಾಸ್ ಗೋಯಿಂಗ್ ಓವರ್ ಆನ್ ದಿ ಬೋಟ್, ಆಲ್ ಐ ಕುಡ್ ಥಿಂಕ್ ಅಬೌಟ್ ವಾಸ್ ಟೇಕಿಂಗ್ ಹೋಮ್ 1 or 2 ಆಫ್ ದೋಸ್ ಗೋಲ್ಡ್ ಮೆಡಲ್ಸ್. ಐ ಹ್ಯಾಡ್ ಮೈ ಐ ಎಸ್ಪೆಷಲಿ ಆನ್ ದಿ ರನ್ನಿಂಗ್ ಬ್ರಾಡ್ ಜಂಪ್. ಎ ಇಯರ್ ಬಿಫೋರ್, ಆಸ್ ಎ ಸೋಫೋಮೋರ್ ಅಟ್ ಓಹಿಯೋ ಸ್ಟೇಟ್ ಯೂನಿವರ್ಸಿಟಿ, ಐ ಹ್ಯಾಡ್ ಸೆಟ್ ದಿ ವರ್ಲ್ಡ್ಸ್ ರೆಕಾರ್ಡ್ ಆಫ್ 26 feet 8¼ inches. Everyone kind of expected me to win that Olympic event hands down. ಅದ್ರೆ ಜೆಸ್ಸಿ ಓನ್ಸ್ ಹೇಳ್ತಾರೆ, ಐ ವಾಸಂಟ್ ಟು ವರಿಡ್ ಅಬೌಟ್ ಆಲ್ ದಿಸ್. ಆ ಹಿಟ್ಲರ್ ಅವ್ರ ಹೇಳಿಕೆಗಳನ್ನ ಜಾಸ್ತಿ ಬೆಲೆ ಕೊಟ್ಟಿರಲಿಲ್ಲ, ನಾನು ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೊಂಡಿರ್ಲಿಲ್ಲ. ಐ ಹ್ಯಾಡ್ ಟ್ರೈನ್ಡ್, ಸ್ವೆಟೆಡ್ ಅಂಡ್ ಡಿಸಿಪ್ಲಿನ್ ಮೈಸೆಲ್ಫ್ ಫಾರ್ 6 years ವಿತ್ ದ ಗೇಮ್ಸ್ ಇನ್ ಮೈಂಡ್. ನಾನು ಈ ಕ್ರೀಡಾಕೂಟವನ್ನು ಉದ್ದೇಶಲಿಟ್ಕೊಂಡು 6 ವರ್ಷಗಳ ಕಾಲ ಸತತವಾಗಿ ಟ್ರೈನ್ ಅಂದ್ರೆ ಅಭ್ಯಾಸ ಮಾಡಿದ್ದೆ, ಸ್ವೆಟೆಡ್ ಅದಕ್ಕಾಗಿ ಬೆವರು ಸುರಿಸಿದ್ದೆ, ಮತ್ತು ಡಿಸಿಪ್ಲಿನ್ ಅಂದ್ರೆ ಅದಕ್ಕಾಗಿ ನಾನು ಧ್ಯೇಯ ಇಟ್ಕೊಂಡು ಅಭ್ಯಾಸ ಮಾಡ್ತಾ ಇದ್ದೆ. ವೈಲ್ ಐ ವಾಸ್ ಗೋಯಿಂಗ್ ಓವರ್ ಆನ್ ದ ಬೋಟ್, ಆಲ್ ಐ ಕುಡ್ ಥಿಂಕ್ ಅಬೌಟ್ ವಾಸ್ ಟೇಕಿಂಗ್ ಹೋಮ್ 1 or 2 ಆಫ್ ದೋಸ್ ಗೋಲ್ಡ್ ಮೆಡಲ್ಸ್. ಇಲ್ಲಿ ಬೋಟ್ ಅಂದ್ರೆ ಅರ್ಥ ಶಿಪ್ ಅಲ್ಲಿ, ಆಗಿನ ಕಾಲದಲ್ಲಿ ಹಡಗಿನಲ್ಲಿ ಹೋಗ್ತಾ ಇದ್ರು ಅವ್ರು, ಅಮೆರಿಕಾಯಿಂದ ಈ ತರ ಜರ್ಮನಿಗೆ ಅವರು ಹಡಗಿನಲ್ಲಿ ಹೋಗ್ತಾ ಇದ್ರು ಆ ಕ್ರೀಡಾಕೂಟದಲ್ಲಿ ಭಾಗವಹಿಸೋದಕ್ಕೆ. ಅವಾಗ ಅವ್ರು ಹೇಳ್ತಿದಾರೆ, ನನ್ನ ಮನಸ್ಸಿನಲ್ಲಿ ಏನಿತ್ತು ಅಂದ್ರೆ ನಾನು 1 or 2 ಅಲ್ಲಿ ಚಿನ್ನದ ಪದಕವನ್ನು ಗೆಲ್ಲಬೇಕು ಅಂತ ನಾನು ಮನಸ್ಸಿನಲ್ಲಿ ಒಂದು ನಿರ್ಧಾರ ಮಾಡಿಕೊಂಡಿದ್ದೆ. ಐ ಹ್ಯಾಡ್ ಮೈ ಐ ಎಸ್ಪೆಷಲಿ ಆನ್ ದಿ ರನ್ನಿಂಗ್ ಬ್ರಾಡ್ ಜಂಪ್. ಮಕ್ಕಳೇ, ಇದು ಬ್ರಾಡ್ ಜಂಪ್ ಅಂದ್ರೆ ಈಗಿನ ಲಾಂಗ್ ಜಂಪ್ ಅಂತೀವಲ್ಲ, ಅದ್ರ ಅರ್ಥ ಬರುತ್ತೆ ಇಲ್ಲಿ. ಅವಾಗ ಅದಕ್ಕೆ ಬ್ರಾಡ್ ಜಂಪ್ ಅಂತನವರು. ಅಲ್ಲಿ ಯಾಕೆ ರನ್ನಿಂಗ್ ಬ್ರಾಡ್ ಜಂಪ್ ಅಂತ ಕೊಟ್ಟಿದ್ದಾರೆ ಅಂದ್ರೆ, ಆಗಿನ ಕಾಲದಲ್ಲಿ ಈ 2 ರೀತಿ ಈ ಲಾಂಗ್ ಜಂಪ್ ಅನ್ನೋದು, ಒಂದು ಓಡ್ ಬಂದು ಜಿಗಿತ, ಇನ್ನೊಂದು ಒಂದೇ ಕಡೆ ನಿಂತ್ಕೊಂಡು ಜಿಗಿತ. ಹಾಗಾಗಿ ಇದು ಓಡ್ ಬಂದು ಜಿಗಿತ, ಹಾಗಾಗಿ ಇದು ರನ್ನಿಂಗ್ ಬ್ರಾಡ್ ಜಂಪ್ ಅಂತನವ್ರು. ಆಗಿನ ಕಾಲದಲ್ಲಿ ಆ ಒಂದೇ ಕಡೆ ಜಿಗಿತಾನೆ ಈಗ ನಿಲ್ಲಿಸ್ಬಿಟ್ಟಿದ್ದಾರೆ. ಹಾಗಾಗಿ ಇದು ರನ್ನಿಂಗ್ ಬ್ರಾಡ್ ಜಂಪ್ ಅಂದ್ರೆ ಈಗಿನ ಲಾಂಗ್ ಜಂಪ್ ಅಂತ ನೀವು ಅರ್ಥ ಮಾಡ್ಕೋಬೇಕು. ಇವರು ಆ ಲಾಂಗ್ ಜಂಪ್ ಮೇಲೆ ತಮ್ಮ ನಿಗಾವನ್ನು ವಹಿಸಿದ್ರು, ಅಂದ್ರೆ ಅದರಲ್ಲೇ ಅವರು ಚೆನ್ನಾಗಿ ಮಾಡ್ತಾ ಇದ್ರು. ಯಾಕೆ, ಇಯರ್ ಬಿಫೋರ್ ಆಸ್ ಎ ಸೋಫೋಮೋರ್ ಅಟ್ ಓಹಿಯೋ ಸ್ಟೇಟ್ ಯೂನಿವರ್ಸಿಟಿ, ಐ ಹ್ಯಾಡ್ ಸೆಟ್ ದಿ ವರ್ಲ್ಡ್ಸ್ ರೆಕಾರ್ಡ್ ಆಫ್ 26 feet 8¼ inches. ಇಲ್ಲಿ ಸೋಫೋಮೋರ್ ಅಂತಂದ್ರೆ ಏನಂದ್ರೆ 2ನೇ ವರ್ಷದ ವಿದ್ಯಾರ್ಥಿ ಅಂತ. ಈ ಓಹಿಯೋ ಸ್ಟೇಟ್ ಯೂನಿವರ್ಸಿಟಿ ಆ ವಿಶ್ವವಿದ್ಯಾಲಯ ಓದ್ತಾ ಇದ್ದಾಗ 2ನೇ ವರ್ಷದ ವಿದ್ಯಾರ್ಥಿ ಆಗಿದ್ದಾಗ 1 ವರ್ಷದ ಹಿಂದೆ ಅವರು ವಿಶ್ವ ದಾಖಲೆಯಲ್ಲಿ ಬರೆದಿದ್ರು ಎಷ್ಟೋ 26 feet 8½ inches ಅಷ್ಟು ಇವರು ಜಿಗಿದಿದ್ರು ಆ ಲಾಂಗ್ ಜಂಪ್ ಅಲ್ಲಿ. ಹಾಗಾಗಿ ಅದು ವಿಶ್ವ ದಾಖಲೆ ಆಗಿತ್ತು. ಹಾಗಾಗಿ ಇವರು ಆ ಸ್ಪರ್ಧೆ ಬಗ್ಗೆ ಇವರಿಗೆ ಗಮನ ಇತ್ತು. ಎವ್ರಿ ಒನ್ ಕೈಂಡ್ ಆಫ್ ಎಕ್ಸ್ಪೆಕ್ಟೆಡ್ ಮೀ ಟು ವಿನ್ ದಟ್ ಒಲಿಂಪಿಕ್ ಇವೆಂಟ್ ಹ್ಯಾಂಡ್ಸ್ ಡೌನ್. ಎಲ್ಲರ ಭಾವನೆ ಏನಿತ್ತು ಅಂದ್ರೆ ಆ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ನಾನೇ ಗೆಲ್ತೀನಿ, ಎಲ್ಲರ ಮನಸ್ಸಿನಲ್ಲೂ ಅದೇ ರೀತಿ ಭಾವನೆ ಮೂಡಿತ್ತು. ಐ ವಾಸ್ ಇನ್ ಫಾರ್ ಎ ಸರ್ಪ್ರೈಸ್. ವೆನ್ ದ ಟೈಮ್ ಕೇಮ್ ಫಾರ್ ದಿ ಬ್ರಾಡ್ ಜಂಪ್ ಟ್ರಯಲ್ಸ್, ಐ ವಾಸ್ ಸ್ಟಾರ್ಟಲ್ಡ್ ಟು ಸೀ ಎ ಟಾಲ್ ಬಾಯ್ ಹಿಟ್ಟಿಂಗ್ ದ ಪಿಟ್ ಅಟ್ ಆಲ್ಮೋಸ್ಟ್ 26 feet ಆನ್ ಹಿಸ್ ಪ್ರಾಕ್ಟೀಸ್ ಲೀಪ್ಸ್. ಹೀ ಟರ್ನ್ಡ್ ಔಟ್ ಟು ಬಿ ಎ ಜರ್ಮನ್ ನೇಮ್ಡ್ ಲುಸ್ ಲಾಂಗ್. ಐ ವಾಸ್ ಟೋಲ್ಡ್ ದಟ್ ಹಿಟ್ಲರ್ ಹ್ಯಾಡ್ ಕೆಪ್ಟ್ ಹಿಮ್ ಅಂಡರ್ ರ್ಯಾಪ್ಸ್, ಎವಿಡೆಂಟ್ಲಿ ಹೋಪಿಂಗ್ ಟು ವಿನ್ ದ ಜಂಪ್ ವಿತ್ ಹಿಮ್. ಆಮೇಲೆ ಅಲ್ಲಿ ಹೋದ್ರು ಕ್ರೀಡಾಕೂಟ ಪ್ರಾರಂಭವಾಯಿತು. ಐ ವಾಸ್ ಇನ್ ಫಾರ್ ಎ ಸರ್ಪ್ರೈಸ್, ನನಗೊಂದು ಆಶ್ಚರ್ಯ ಕಾದಿತ್ತು. ಏನದು? ವೆನ್ ದಿ ಟೈಮ್ ಕೇಮ್ ಫಾರ್ ದಿ ಬ್ರಾಡ್ ಜಂಪ್ ಟ್ರಯಲ್ಸ್, ಗೊತ್ತಲ್ಲ ಅರ್ಹತಾ ಸುತ್ತು ಅಂತ ಆಗುತ್ತೆ ಅಲ್ವಾ, ಎಲ್ಲ ಕ್ರೀಡಾ ಸ್ಪರ್ಧೆಗಳಲ್ಲೂ ಅರ್ಹತಾ ಸುತ್ತು ಅಂತ ಇರುತ್ತೆ, ಆಮೇಲೆ ಸೆಮಿಫೈನಲ್ಸ್ ಅಥವಾ ಫೈನಲ್ಸ್ ಅಂತ ಇರುತ್ತೆ. ಹಾಗಾಗಿ ಇಲ್ಲಿ ಅರ್ಹತಾ ಸುತ್ತನ್ನು ಬಂದಾಗ ಟ್ರಯಲ್ಸ್ ಅಂತಂತೀವಲ್ಲ, ಈ ಬ್ರಾಡ್ ಜಂಪ್ ಅರ್ಹತಾ ಸುತ್ತು ಶುರುವಾದಾಗ ಐ ವಾಸ್ ಸ್ಟಾರ್ಟಲ್ಡ್ ಅಂದ್ರೆ ಒಂಥರ ಬೆಚ್ಚ ಬೀಳೋದು ಅಥವಾ ಆಶ್ಚರ್ಯವಾಗೋದು. ಟು ಸೀ ಎ ಟಾಲ್ ಬಾಯ್ ಹಿಟ್ಟಿಂಗ್ ದ ಪಿಟ್, ಒಬ್ಬ ನೀಳಕಾಯದ ಬಿಳಿ ಯುವಕ
a tall you boy hitting the pit at almost 26 feet on his practice leaves. ಅವನು ಅಭ್ಯಾಸದಲ್ಲೇನೆ 26 feet ಆರಾಮಾಗಿ ಅವನು ಮುಟ್ತಾ ಇದ್ದ. ಅದು ನೋಡಿ ನನಗೆ ಆಶ್ಚರ್ಯ ಆಯಿತು. ಹೀ ಟರ್ನ್ಡ್ ಔಟ್ ಟು ಬಿ ಜರ್ಮನ್ ನೇಮ್ಡ್ ಲುಸ್ ಲಾಂಗ್. ಅವನು ಒಬ್ಬ ಜರ್ಮನ್ ಪ್ರತಿಸ್ಪರ್ಧಿ ಅಂತ ನಂಗೆ ಗೊತ್ತಾಯಿತು. ಅವನ ಹೆಸರು ಲುಸ್ ಲಾಂಗ್ ಅಂತ. ಐ ವಾಸ್ ಟೋಲ್ಡ್ ದಟ್ ಹಿಟ್ಲರ್ ಹ್ಯಾಡ್ ಕೆಪ್ಟ್ ಹಿಮ್ ಅಂಡರ್ ರ್ಯಾಪ್ಸ್ ಎವಿಡೆಂಟ್ಲಿ ಹೋಪಿಂಗ್ ಟು ವಿನ್ ದ ಜಂಪ್ ವಿತ್ ಹಿಮ್. ಆಮೇಲೆ ಗೊತ್ತಾಯಿತು, ಕೆಲವ್ ಹೇಳಿದ್ರು, ಐ ವಾಸ್ ಟೋಲ್ಡ್, ಕೆಲವ್ ಹೇಳಿದ್ರು, ಏನ್ ಹೇಳಿದ್ರು, ಹಿಟ್ಲರ್ ಈ ಪ್ರತಿಸ್ಪರ್ಧಿನ ರ್ಯಾಪ್ಸ್ ಅಂತಂದ್ರೆ ಅದನ್ನು ಜಾಸ್ತಿ ಬಹಿರಂಗ ಪಡಿಸಿರ್ಲಿಲ್ಲ ಅವ್ರ ಬಗ್ಗೆ, ಹಾಗಾಗಿ ಒಂಥರ ಅವ್ರನ್ನ ಮುಚ್ಚಾಗಿ ಇಟ್ಕೊಂಡಿದ್ರು. ಇಲ್ಲಿ ಆತನೇ ಗೆಲ್ಲೋದಿಕ್ಕೆ ಎಲ್ಲಾ ಸಾಧ್ಯತೆ ಇತ್ತು, ಹಾಗಾಗಿ ಅವನಿಂದ ಈ ಲಾಂಗ್ ಜಂಪ್ ನಲ್ಲಿ ಚಿನ್ನದ ಪದಕ ಗೆಲ್ಲೋ ಆಸೆಯನ್ನು ಕೂಡ ಹಿಟ್ಲರ್ ಹೊಂದಿದ್ರು. ಆ ಮಕ್ಕಳಲ್ಲಿ ಕಾಣ್ತಾ ಇದ್ರು ನೋಡಿ ಪಕ್ಕದಲ್ಲಿ, ಅವರೇ ಲೂಸ್ ಲಾಂಗ್ ಅಲ್ಲಿ ನೋಡಿ ಆತರ ಲಾಂಗ್ ಜಂಪ್ ಮಾಡ್ತಾ ಇದ್ದಾರೆ, ಒಂದು ಚಿತ್ರ ತೋರಿಸಿದ್ವಿ. ಇದು ನಿಜವಾಗೂ ಬರ್ಲಿನ್ ಒಲಿಂಪಿಕ್ಸ್ ಅಲ್ಲಿ ನಡೆದಂತಹ ಚಿತ್ರಗಳಿವೆಲ್ಲ. ಐ ಗೆಸ್ ದಟ್ ಇಫ್ ಲಾಂಗ್ ಒನ್ ಇಟ್ ವುಡ್ ಆಡ್ ಸಮ್ ನ್ಯೂ ಸಪೋರ್ಟ್ ಟು ದಿ ನಾಜೀಸ್ ಆರ್ಯನ್ ಸುಪೀರಿಯಾರಿಟಿ ಥಿಯರಿ. ಆಫ್ಟರ್ ಆಲ್ ಐ ಆಮ್ ಎ ನೀಗ್ರೋ, ಎ ಲಿಟಲ್ ಹಾಟ್ ಅಂಡರ್ ದ ಕಾಲರ್ ಅಬೌಟ್ ಹಿಟ್ಲರ್ಸ್ ವೇಸ್. ಐ ಡಿಟರ್ಮೈನ್ ಟು ಗೋ ಔಟ್ ದೇರ್ ಅಂಡ್ ರಿಯಲಿ ಶೋ ದ ಫ್ಯೂರರ್ ಅಂಡ್ ಹಿಸ್ ಮಾಸ್ಟರ್ ರೇಸ್ ಹೂ ವಾಸ್ ಸುಪೀರಿಯರ್ ಅಂಡ್ ಹೂ ವಾಸ್ ಅಂಡ್. I guess that if long won, it would add some new support to the Nazis' Aryan superiority theory. ಇವ್ರು ಅವಾಗ ಏನನ್ಕೊಂಡ್ರು, ಬಹುಶಃ ಏನಾದ್ರು ಆ ಲಸ್ ಲಾಂಗ್ ಅನ್ನೋರು ಏನಾದ್ರು ಈ ಸ್ಪರ್ಧೆನಲ್ಲಿ ಗೆದ್ರೆ ಹಿಟ್ಲರ್ ಅನ್ನೋ ಹೇಳ್ತಿದಾರಲ್ಲ ಈ ಆರ್ಯನ್ ಸುಪೀರಿಯಾರಿಟಿ ಅಂತ, ನಾಜಿ ಅಂದ್ರೆ ನಾಜಿ ಆಡಳಿತ ಅದನ್ನೇ ಹಿಟ್ಲರ್ ಸ್ಥಾಪಿಸಿದ್ದು, ಗೊತ್ತಾಯ್ತಾ. ಅವ್ರು ಹೇಳ್ತಿದ್ದೇನಂದ್ರೆ ಆರ್ಯನ್ ಸುಪೀರಿಯಾರಿಟಿ ಅಂದ್ರೆ ಆರ್ಯನ್ ಜನಾಂಗ, ಆ ಜನಾಂಗ ಎಲ್ಲರಿಗಿಂತ ಮುಂಚಿನಲ್ಲಿದ್ದಾರೆ, ಅವರೇ ಎಲ್ಲರಿಗಿಂತ ಶ್ರೇಷ್ಠರು ಅಂತ ಒಂದು ಹಿಟ್ಲರ್ ಯಾವಾಗ್ಲೂ ತಮ್ಮ ಪ್ರತಿಪಾದನೆ ಮಾಡ್ತಾ ಇದ್ರು. ಹಾಗಾಗಿ ಇವರೇನಾರು ಈ ಲುಸ್ ಲಂಗ್ ಅನ್ನೋರು ಈ ಸ್ಪರ್ಧೆನಲ್ಲಿ ಚಿನ್ನದ ಪದಕ ಗೆದ್ರೆ ಅವಾಗ ಹಿಟ್ಲರ್ ಅವರ ಈ ಪ್ರತಿಪಾದನೆಗೆ ಮತ್ತಷ್ಟು ಪುಷ್ಟಿ ಸಿಗುತ್ತೆ ಅಲ್ವಾ. ಆಫ್ಟರ್ ಆಲ್ ಐ ಆಮ್ ಎ ನೀಗ್ರೋ, ಆದ್ರೆ ನಾನು ಒಬ್ಬ ಕರಿ ಜನಾಂಗದವನು. ನೋಡಿ ಚಿತ್ರ ಕಾಣ್ತಾ ಇದೆಯಾ, ಅವರೇ ಜೆಸ್ಸಿ ಹೋವನ್ಸ್ ಅಲ್ವಾ, ಇವರು ನೀಗ್ರೋ ಆಗಿದ್ರು. ಲಿಟಲ್ ಹಾಟ್ ಅಂಡ್ ಕಾಲರ್, ಇದು ಒಂದು ಇಡಿಯಂ ಅಂತೀವಿ, ಲಿಟಲ್ ಹಾಟ್ ಅಂಡ್ ದಿ ಕಾಲರ್ ಅಂತಂದ್ರೆ ನನಗೆ ಸ್ವಲ್ಪ ಸಿಟ್ಟು ಬಂದಿತ್ತು ಅಂತ ಅರ್ಥ ಇದೆ, ಗೊತ್ತಾಯ್ತಾ. ಅಬೌಟ್ ಹಿಟ್ಲರ್ ವೇಸ್, ಹಿಟ್ಲರ್ ಈ ತರ ಪ್ರತಿಪಾದನೆ ಮಾಡ್ತಿದ್ದು ಇವ್ರಿಗೆ ಸ್ವಲ್ಪ ಸಿಟ್ಟು ತಂದಿತ್ತು ಈ ತರ ಹೇಳ್ತಿದ್ದು. ಐ ಡಿಟರ್ಮೈನ್ ಟು ಗೋ ಔಟ್ ದೇರ್ ಅಂಡ್ ರಿಯಲಿ ಶೋ ದ ಫ್ಯೂರರ್. ಅಲ್ಲಿ ದ ಫ್ಯೂರರ್ ಅಂದ್ರೆ ಹಿಟ್ಲರ್ಗೆ ಆತರ ಕರಿತಿದ್ರು, ಅದಕ್ಕೆ ಅವ್ರು ಕೊಟ್ಟಿದ್ದಂತ ಒಂದು ಅಂಕಿತ ನಾಮ ಬಿರುದು ಅಂತೀವಲ್ಲ ಆತರ, ದ ಫ್ಯೂರರ್ ಅಂತ ಹಿಟ್ಲರ್ ಕರಿತಿದ್ರು. ನಾನು ನಿರ್ಧಾರ ಮಾಡಿದ್ದೆ, ಅಲ್ಲಿ ಹೋಗಿ ನಾನು ತೋರಿಸ್ಬೇಕು ಆ ಹಿಟ್ಲರ್ ಅನ್ನೋರ್ಗೆ ಯಾರು ನಿಜವಾಗ್ಲೂ ಅತ್ಯುತ್ತಮ ಅಥವಾ ಶ್ರೇಷ್ಠತೆ ಹೊಂದಿದ್ದಾರೆ, ನಿಮ್ಮ ಈ ಪ್ರತಿಪಾದನೆ ಆರ್ಯನ್ ಜನಾಂಗ ಮಾತ್ರ ಶ್ರೇಷ್ಠತೆ ಹೊಂದಿದ್ದಾರೆ ಅನ್ನೋದನ್ನ ತಪ್ಪಿಸ್ಬೇಕು ಅಂತ ನಾನು ದೃಢ ನಿಶ್ಚಾರ ಮಾಡಿದ್ದೆ ಅಂತ ಹೇಳ್ತಾರೆ ಜೆಸ್ಸಿ ಓವನ್ಸ್. ಇಲ್ಲಿ ಅನ್ ಆಂಗ್ರಿ ಅಥ್ಲೀಟ್ ಈಸ್ ಅನ್ ಅಥ್ಲೀಟ್ ಹೂ ವಿಲ್ ಮೇಕ್ ಮಿಸ್ಟೇಕ್ಸ್ ಆಸ್ ಎನಿ ಕೋಚ್ ವಿಲ್ ಟೆಲ್ ಯು. ಐ ವಾಸ್ ನೋ ಎಕ್ಸೆಪ್ಷನ್. ಆನ್ ದಿ ಫಸ್ಟ್ ಆಫ್ ಮೈ 3 ಕ್ವಾಲಿಫೈಯಿಂಗ್ ಜಂಪ್ಸ್ I leaped from several inches beyond the takeoff board for a foul. On the second jump, I fouled even worse. Did I come 3,000 miles for this? I thought bitterly. To foul out of the trials and make a fool of myself. Adi maklai heltiyare jesi ons munduvardu. An angry athlete is an athlete who will make mistakes. ಯಾರು ತಪ್ಪುಗಳನ್ನು ಮಾಡ್ತಾರೋ ಅವನು ಯಾವಾಗ್ಲೂ ಕ್ರೋಧಿತವಾಗಿರೋ ಪ್ರತಿಸ್ಪರ್ಧಿ ಅಥವಾ ಸ್ಪರ್ಧಿ ಅಂತ ಅನ್ಬೋದು. ಇಲ್ಲಿ ಒಂದು ಸ್ಪರ್ಧಿ ಯಾವಾಗ್ಲೂ ಕ್ರೋಧಿತನಾಗಿ ಸ್ಪರ್ಧೆಗೆ ಇಳಿದ್ರೆ ಅವಾಗ ಒಂದು ತಪ್ಪುಗಳನ್ನು ಮಾಡೇ ಮಾಡ್ತಾನೆ. ಇದನ್ನ ಎನಿ ಕೋಚ್ ವಿಲ್ ಟೆಲ್ ಯು, ಯಾವುದೇ ಒಂದು ಕ್ರೀಡಾ ತರಬೇತುಗಾರ ಅದನ್ನೇ ಹೇಳ್ತಾರೆ. ಅದನ್ನು ಯಾವಾಗ್ಲೂ ಕ್ರೀಡಾ ಸ್ಪರ್ಧೆನಲ್ಲಿ ಭಾಗವಹಿಸ್ಬೇಕಾದ್ರೆ ಒಂದು ಶಾಂತ ಮನಸ್ಸಿನಿಂದ ಭಾಗವಹಿಸ್ಬೇಕು ಅಲ್ವಾ. ಕ್ರೋಧಿತ ಮನಸ್ಸಿನಿಂದ ಭಾಗವಹಿಸಿದ್ರೆ ತಪ್ಪುಗಳೇ ಆಗುತ್ತೆ ಯಾವಾಗ್ಲೂ. ಐ ವಾಸ್ ನೋ ಎಕ್ಸೆಪ್ಷನ್, ನಾನು ಇದಕ್ಕೆ ಹೊರತಾಗಿರಲಿಲ್ಲ ಅಂತ ಹೇಳ್ತಾರೆ ಅವರು. ಆನ್ ದಿ ಫಸ್ಟ್ ಆಫ್ ಮೈ 3 ಕ್ವಾಲಿಫೈಯಿಂಗ್ ಜಂಪ್ಸ್, ಯಾವಾಗಲೂ ಅರ್ಹತಾ ಸುತ್ತಿನಲ್ಲಿ 3 ಸತಿ ಅವರಿಗೆ ಆ ಜಿಗಿಯೋದಕ್ಕೆ ಅವಕಾಶ ಕೊಡ್ತಾರೆ. ಮೊದಲನೇ ಜಿಗಿತದಲ್ಲಿ ಇವರು ಐ ಲೀಪ್ ಫ್ರಮ್ ಸೆವರಲ್ ಇಂಚಸ್ ಬಿಯಾಂಡ್ ದಿ ಟೇಕ್ ಆಫ್ ಬೋರ್ಡ್ ಫಾರ್ ಎ ಫೌಲ್. ಅಲ್ಲಿ ಒಂದು ಟೇಕ್ ಆಫ್ ಬೋರ್ಡ್ ಅಂದ್ರೆ ಒಂದು ಪಟ್ಟಿ ಹಾಕಿರ್ತಾರೆ, ಆ ಪಟ್ಟಿಯಿಂದ ಎಲ್ಲರೂ ಜಿಗಿಬೇಕು ಅಲ್ವಾ, ಮುಂದಕ್ಕೆ ಜಿಗಿಬೇಕು ಆ ಮಣ್ಣಿನ ರಾಶಿನಲ್ಲಿ. ಇವರು ಆ ಪಟ್ಟಿನ ದಾಟ್ಕೊಂಡು ಅದರಿಂದ ಮುಂದಿನ ಜಿಗಿದಿದ್ರು, ಹಾಗಾಗಿ ಪಟ್ಟಿ ದಾಟಿದ್ರೆ ಏನಂತಾರೆ ಫೌಲ್ ತಪ್ಪು ಅಂತಂತಾರಲ್ವಾ, ಅದನ್ನ ಗಣನೆಗೆ ತಗೊಳ್ಳಲ್ಲ ಅದನ್ನ. ಹಾಗಾಗಿ ಇವರು ಮೊದಲನೇ ಸತಿ ಇವರು ಜಿಗಿದಾಗ ಎಲ್ಲಿ ಎಲ್ಲಿ ಟೇಕ್ ಆಫ್ ಬೋರ್ಡ್ ಅಂತ ಇರುತ್ತಲ್ಲ ಒಂದು ಬೋರ್ಡ್ ಇರುತ್ತಲ್ಲ, ಅದನ್ನ ದಾಟ್ಕೊಂಡು ಇವರು ಅದಕ್ಕಿಂತ ಮುಂದಕ್ಕೆ ಹೋಗಿ ಅಲ್ಲಿಂದ ಜಿಗಿದಿದ್ರು, ಹಾಗಾಗಿ ಇವರು ಮೊದಲನೇ ಜಿಗಿತನ ಫೌಲ್ ಅಂದ್ರೆ ತಪ್ಪು ಅಂತ ಪರಿಗಣಿಸಲಾಯಿತು.
ಆನ್ ದಿ ಸೆಕೆಂಡ್ ಜಂಪ್ ಐ ಫೌಲ್ಡ್ ಈವನ್ ವರ್ಸ್. ಎರಡನೇ ಜಿಗಿತದಲ್ಲಿ ಇನ್ನೂ ಮತ್ತೆ ತಪ್ಪು ಮಾಡಿದ್ರೆ, ಯಾಕೆ ಇನ್ನೂ ಅವ್ರ ಕ್ರೋಧ ಇಳಿದಿರ್ಲಿಲ್ಲ, ಹಾಗಾಗಿ ಮತ್ತೆ ಇನ್ನೊಂದು ತಪ್ಪು ಮಾಡಿ ಮತ್ತೆ ಆ ಬೋರ್ಡ್ ಗಿಂತ ಮುಂದೆ ಇವ್ರ ಕಾಲ ಅಲ್ಲಿಂದ ಜಿಗಿದಿದ್ರು, ಹಾಗಾಗಿ ಎರಡನೇ ಜಿಗಿತ ಕೂಡ ಇಲ್ಲಿ ಪರಿಗಣಿಸಲಿಲ್ಲ. ಫೌಲ್ ಮಾಡಿದ್ರೆ ಯಾವುದು ಪರಿಗಣಿಸಲ್ಲ ಜಿಗಿತನ. ಇವರಾಗಿ ಯೋಚಿಸಿದ್ರು, ಡಿಡ್ ಐ ಕಮ್ 3,000 miles ಫಾರ್ ದಿಸ್? ನಾನು 3,000 miles ದೂರದಿಂದ ಈ ತಪ್ಪು ಮಾಡಕ್ಕೆ ಬಂದಿದ್ದೀನ ನಾನು, ಟು ಫೌಲ್ ಔಟ್ ಆಫ್ ದಿ ಟ್ರಯಲ್ಸ್ ಅಂಡ್ ಮೇಕ್ ಎ ಫೂಲ್ ಆಫ್ ಮೈಸೆಲ್. ಈ ತರ ಅರ್ಹತಾ ಸುತ್ತಿನಲ್ಲೇನೆ ಬರೀ ತಪ್ಪುಗಳು ಮಾಡ್ಬಿಟ್ಟು ಅದರಿಂದ ಹೊರ ಬಿದ್ದ್ಬಿಡೋದು, ಸ್ಪರ್ಧೆಯಿಂದ ಹೊರ ಬೀಳ್ತಾರಲ್ಲ ಅವಾಗ, ಮತ್ತೆ ಅವ್ರು ಪರಿಗಣಿಸಲ್ಲ ಬೇರೆ ಮುಂದಿನ ಸ್ಪರ್ಧೆಗಳಿಗೆ, ಆ ಥರ ಹೊರಗೆ ಬಂದ್ಬಿಡೋದು. ಇದಕ್ಕಾಗಿ ನಾನು 3,000 miles ಬಂದ ನಾನು ಅಂತ ಇವರು ಐ ಥಾಟ್ ಬಿಟ್ಟರ್ಲಿ ಅಂದರೆ ಇಲ್ಲಿ ಕಹಿ ಅಂತಾರೆ ಬಿಟ್ಟರ್ ಅಂದರೆ, ಆದರೆ ಇಲ್ಲೊಂದು ಬೇಸರದಿಂದ ಅಥವಾ ಕಹಿ ಭಾವನೆಯಿಂದ ಅವರು ಯೋಚನೆ ಮಾಡಿದ್ರು. ವಾಕಿಂಗ್ ಎ ಫ್ಯೂ ಯಾರ್ಡ್ಸ್ ಫ್ರಮ್ ದ ಪಿಟ್ ಐ ಕಿಕ್ಡ್ ಡಿಸ್ಗಸ್ಟೆಡ್ಲಿ ಅಟ್ ದಿ ಡರ್ಟ್. Suddenly, I felt a hand on my shoulder. I turned to look into the friendly blue eyes of the tall German broad jumper. He had easily qualified for the finals on his first attempt. He offered me a firm handshake. ಏನಾಯ್ತು ಈ ತರ ಸಿಟ್ಟಲ್ಲಿ ಇವರು ವಾಕಿಂಗ್ ಎ ಫ್ಯೂ ಯಾರ್ಡ್ಸ್ ಆನ್ ದ ಪಿಟ್, ಆ ಮಣ್ಣಿನ ರಾಶಿಯಿಂದ ವಾಪಸ್ ಬರ್ತಾ ಇದ್ದೆ ನಾನು, ಸಿಟ್ಟಲ್ಲಿ ವಾಪಸ್ ಬರ್ತಾ ಇದ್ದೆ. ಐ ಕಿಕ್ ಡಿಸ್ಗಸ್ಟೆಡ್ಲಿ ಅಟ್ ದಿ ಡರ್ಟ್ ಅಂದರೆ ನಾನು ಬೇಸರದಿಂದ ಆ ಕೆಳಗಡೆ ಒದ್ಕೊಂಡು ನೆಲನ ಒದ್ಕೊಂಡು ವಾಪಸ್ ಬರ್ತಾ ಇದ್ದೆ. ಏನಾಯಿತು, ಸಡನ್ಲಿ ಐ ಫೆಲ್ಟ್ ಎ ಹ್ಯಾಂಡ್ ಆನ್ ಮೈ ಶೋಲ್ಡರ್, ನನ್ನ ಭುಜದ ಮೇಲೆ ಯಾರೋ ಕೈ ಇಟ್ಟಂತೆ ಆಯಿತು ನನಗೆ. ಐ ಟರ್ನ್ ಟು ಲುಕ್ ಇನ್ ಟು ದ ಫ್ರೆಂಡ್ಲಿ ಬ್ಲೂ ಐಸ್ ಆಫ್ ದಿ ಟಾಲ್ ಜರ್ಮನ್ ಬ್ರಾಡ್ ಜಂಪರ್. ಯಾರು ಅಂತ ತಿರುಗಿ ನೋಡಿದ್ರೆ ಆ ಉದ್ದ ನೀಳಕಾಯದ ಜರ್ಮನ್ ದೇಶದ ಬ್ರಾಡ್ ಜಂಪರ್ ಯಾರದು, ಲುಸ್ ಲಾಂಗ್ ಅಲ್ವಾ, ಅವರು ನನ್ನ ಭುಜದ ಮೇಲೆ ಕೈ ಇಟ್ಟಿದ್ರು. ಅವರ ಕಣ್ಣುಗಳಲ್ಲಿ ಫ್ರೆಂಡ್ಲಿ ಬ್ಲೂ ಐಸ್, ಅವರ ಮುಖದಲ್ಲಿ ಆ ಕಣ್ಣುಗಳು ನಂಗೆ ಒಳ್ಳೆ ಒಂದು ಸ್ನೇಹಪರತೆ ಹೊಂದಿತ್ತು ಆ ಕಣ್ಣುಗಳು. ಹಿ ಹ್ಯಾಡ್ ಈಸಿಲಿ ಕ್ವಾಲಿಫೈಡ್ ಫಾರ್ ದ ಫೈನಲ್ಸ್ ಆನ್ ಹಿಸ್ ಫಸ್ಟ್ ಅಟೆಂಪ್ಟ್. ಅವರು ಮೊದಲನೇ ಜಿಗಿತದಲ್ಲೇ ಅರ್ಹತಾ ಸುತ್ತಿನ ಮೊದಲನೇ ಜಿಗಿತದಲ್ಲೇ ಫೈನಲ್ಸ್ಗೆ ಅವರು ಕ್ವಾಲಿಫೈ ಆಗಿದ್ರು, ಅಂದರೆ ಅದಕ್ಕೆ ಅರ್ಹತೆ ಪಡೆದಿದ್ರು ಅವರು. ಹಿ ಆಫರ್ಡ್ ಮೀ ಎ ಫರ್ಮ್ ಹ್ಯಾಂಡ್ ಶೇಕ್, ಅವರು ನನಗೆ ಒಂದು ದೃಢವಾದ ಹಸ್ತಲಾಗವ ಮಾಡಿದ್ರು. ನೋಡಿ ಮಕ್ಕಳ ಚಿತ್ರದಲ್ಲಿ ಕಾಣ್ತಾ ಇದ್ದೀವಿ, ಜೆಸ್ಸಿ ಓವನ್ಸ್ ಮತ್ತೆ ಲಸ್ ಲಾಂಗ್ ಇಬ್ಬರು ಇದ್ದಾರೆ ಚಿತ್ರದಲ್ಲಿ, ಇವರಿಬ್ಬರು ಭಾಗವಹಿಸಿದ್ರು 1936 ಕ್ರೀಡಾಕೂಟದಲ್ಲಿ. ಜೆಸ್ಸಿ ಓವನ್ಸ್, ಐ ಆಮ್ ಲಸ್ ಲಾಂಗ್, ಐ ಡೋಂಟ್ ಥಿಂಕ್ ವಿ ಹ್ಯಾವ್ ಮೆಟ್. ಹೀ ಸ್ಪೋಕ್ ಇಂಗ್ಲಿಷ್ ವೆಲ್ ದೋ ವಿತ್ ಎ ಜರ್ಮನ್ ಟ್ವಿಸ್ಟ್ ಟು ಇಟ್. ಗ್ಲಾಡ್ ಟು ಮೀಟ್ ಯು ಐ ಸೆಡ್. ದೆನ್ ಟ್ರೈಂಗ್ ಟು ಹೈಡ್ ಮೈ ನರ್ವಸ್ನೆಸ್ ಐ ಆಡೆಡ್, ಹೌ ಆರ್ ಯು? I am fine. The question is, how are you? What do you mean? I asked. ಈ ಮಕ್ಕಳೇ ಅವರು ಮೊದಲು ಮಾತಾಡಿದ್ರಂತೆ, ಜೆಸ್ಸಿ ಓವನ್ಸ್ ಅಲ್ವಾ ನೀನು, ನಾನು ಲೂಸ್ ಲಾಂಗ್ ಅಂತ. ಐ ಡೋಂಟ್ ಥಿಂಕ್ ವಿ ಹ್ಯಾವ್ ಮೆಟ್ ಬಿಫೋರ್, ನಾವು ಇದಕ್ಕಂತ ಮುಂಚೆ ಎಲ್ಲೂ ಭೇಟಿ ಆಗಿರಲಿಲ್ಲ ಅಲ್ವಾ ಅಂತಂದ್ಬಿಟ್ಟು ಹಸ್ತಲಾಘವ ಮಾಡಿದ್ರು ಲೂಸ್ ಲಾಂಗ್. ಹೀ ಸ್ಪೋಕ್ ಇಂಗ್ಲಿಷ್ ವೆಲ್ ದೋ ವಿತ್ ಎ ಜರ್ಮನ್ ಟ್ವಿಸ್ಟ್ ಟು ಇಟ್. ಅವರು ಇಂಗ್ಲಿಷ್ ಭಾಷೆನ ಚೆನ್ನಾಗಿ ಮಾತಾಡ್ತಿದ್ರು, ಯಾಕೆಂದ್ರೆ ಜರ್ಮನಿ ದೇಶದಲ್ಲಿ ಇಂಗ್ಲಿಷ್ ಮಾತಾಡೋದು ತುಂಬ ಕಮ್ಮಿ, ಗೊತ್ತಾಯ್ತಾ? ಆದರೆ ಈ ವ್ಯಕ್ತಿ ಇಲ್ಲಿ ಇಂಗ್ಲೀಷ್ನ ಚೆನ್ನಾಗಿ ಮಾತಾಡ್ತಿದ್ರು, ಆದರೂ ಸ್ವಲ್ಪ ಅದರಲ್ಲಿ ಜರ್ಮನ್ ಟ್ವಿಸ್ಟ್ ಇತ್ತು, ಅಂದರೆ ಇಂಗ್ಲೀಷ್ ಭಾಷೆ ಮಾತ್ರ ಗೊತ್ತಾಗ್ತಿತ್ತು, ಅಂದರೆ ಜರ್ಮನಿಯವರು ಯಾರು ಮಾತಾಡ್ತಾರೆ ಆ ರೀತಿ ಸ್ವಲ್ಪ ಭಾವನೆ ಗೊತ್ತಾಗ್ತಿತ್ತು ಅದ್ರಲ್ಲಿ ಇಂಗ್ಲೀಷಲ್ಲಿ. ಗ್ಲಾಡ್ ಟು ಮೀಟ್ ಯು ಸೆಡ್, ದೆನ್ ಟ್ರೈಂಗ್ ಟು ಹೈಡ್ ಮೈ ನರ್ವಸ್ನೆಸ್ ಐ ಸೆಡ್ ಹೌ ಆರ್ ಯು? ಓ, ನಿಮ್ಗೆ ಭೇಟಿ ಮಾಡಿ ಭಾಳ ಖುಷಿಯಾಯಿತು ಅಂತ ಹೇಳ್ಬಿಟ್ಟು ನಾನು ನನ್ನ ನರ್ವಸ್ನೆಸ್ ಅಂದ್ರೆ ಏನು ಅಂದರೆ ನನ್ನ ಮನಸ್ಸಿನಲ್ಲಿ ಒಂದು ತುಂಬಳ ಇತ್ತಲ್ಲ ಆ ಥರ ನನಗೊಂದು ಭಯ ಆಗ್ತಾ ಇತ್ತು, ಅದನ್ನ ತಡೆಗಟ್ಕೊಂಡು ಹೇಳಿದೆ ಹೌ ಆರ್ ಯು, ಹೇಗಿದ್ದೀರಾ ಅಂತ ಕೇಳಿದೆ ಅವರು. ಅದಕ್ಕೆ ಅವರೇನು ಹೇಳಿದ್ರು, ಐ ಆಮ್ ಫೈನ್, ದ ಕ್ವಶನ್ ಈಸ್ ಹೌ ಆರ್ ಯು? ನಾನೇನೋ ಚೆನ್ನಾಗಿದ್ದೀನಿ, ಆದರೆ ಇಲ್ಲಿ ಪ್ರಶ್ನೆ ಏನು ಅಂದರೆ ನೀನು ಹೆಂಗಿದೆಯಾ? ಆ್ಯಕ್ಚುಲಿ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ಯಾಕೆ ಈ ಥರ ಮಾಡ್ತಾ ಇದ್ದೀರಾ, ಏನಾಗಿದೆ ನಿಮಗೆ ಅಂತ ಕೇಳ್ತಾ ಇರೋದು. ಹೌ ಆರ್ ಯು ಅಂತ ಕೇಳ್ತಾರೆ ನೋಡಿ, ಯು ಅನ್ನೋದು ಬೇರೆ ರೀತಿ ಕೊಟ್ಟಿದೆ, ಹಾಗಾಗಿ ಅದು ನೀವು ಹೆಂಗಿದ್ದೀರಾ, ಯಾಕೆ ಈ ಥರ ಆಗ್ತಿದ್ದಾರೆ, ಏನು ಮಾಡ್ತಾ ಇದ್ದೀರಾ ಅಂತ ಅವರು ಅದ್ಲುಸ್ದಂಗೆ ಕೇಳ್ತಾ ಇರೋದು. ಇವ್ರಿಗೆ ಅವಾಗ ಗೊತ್ತಾಯ್ತು, ಅದಕ್ಕೆ ಏನೋ ಜೆಸ್ಸಿ ಓನ್ಸು, ವಾಟ್ ಡು ಯು ಮೀನ್ ಐ ಆಸ್ಟ್, ಏನು ಅರ್ಥ ಹಂಗಂದ್ರೆ ನೀವು ಮಾತ್ರ ಕೇಳೋದಕ್ಕೆ, ನೀವು ಹೆಂಗಿದ್ದೀರಾ ಅಂತ ಕೇಳಿದ್ರೆ ಅರ್ಥ ಏನು ಅಂತ ಜೆಸ್ಸಿ ಓನ್ಸ್ ಕೇಳ್ತಾರೆ. ಸಮಥಿಂಗ್ ಮಸ್ಟ್ ಬಿ ಈಟಿಂಗ್ ಯು, ಹಿ ಸೆಡ್, ಪ್ರೌಡ್ ದ ವೇ ಫಾರಿನರ್ಸ್ ಆರ್ ವೆನ್ ದೇ ಹ್ಯಾವ್ ಮಾಸ್ಟರ್ಡ್ ಎ ಬಿಟ್ ಆಫ್ ಅಮೆರಿಕನ್ ಸ್ಲ್ಯಾಂಗ್. ಯು ಶುಡ್ ಬಿ ಏಬಲ್ ಟು ಕ್ವಾಲಿಫೈ ವಿತ್ ಯುವರ್ ಐಸ್ ಕ್ಲೋಸ್ಡ್. ಬಿಲೀವ್ ಮೀ ಐ ನೋ ಇಟ್, ಐ ಟೋಲ್ಡ್ ಹಿಮ್, ಅಂಡ್ ಇಟ್ ಫೆಲ್ಟ್ ಗುಡ್ ಟು ಸೇ ದಟ್ ಟು ಸಮ್ ಒನ್. ಅದಕ್ಕೆ ಲೂಸ್ ಲಾಂಗ್ ಏನಂದ್ರು, ಸಮಥಿಂಗ್ ಮಸ್ಟ್ ಬಿ ಈಟಿಂಗ್ ಯು,
ಈಟಿಂಗ್ ಅಂದ್ರೇನೋ ಅಂದ್ರೆ ನಿಮ್ ಮನಸ್ಸನ್ನೇನೋ ಕೊರಿತಾ ಇದೆ, ಆ ರೀತಿ ಭಾವನೆ ಬರುತ್ತೆ ಇಲ್ಲಿ. ಅಂದ್ರೆ ನಿಮ್ ಮನಸ್ಸನ್ನೇನೋ ಕಾಡ್ತಾ ಇದೆ ಅಂತ ಅಂದ್ಬಿಟ್ಟು ಅವರು ಪ್ರೌಡ್ ದ ವೇ ಫಾರಿನರ್ಸ್ ಆರ್ ವೆನ್ ದೇ ಮಾಸ್ಟರ್ಡ್ ಎ ಬಿಟ್ ಆಫ್ ಅಮೆರಿಕನ್ ಸ್ಲ್ಯಾಂಗ್. ಈಟಿಂಗ್ ಯು ಅನ್ನೋದು ಅಮೆರಿಕನ್ ಸ್ಲ್ಯಾಂಗ್ ಅಂತಂತೀವಿ. ಅಮೆರಿಕ ಅಂದ್ರೆ ಅಲ್ಲಿ ಅಮೆರಿಕದ ಇಂಗ್ಲಿಷ್ ಭಾಷೆ ಮಾತಾಡುವ ಒಂದು ಶೈಲಿ, ಗೊತ್ತಾಯ್ತಾ? ಅದರಲ್ಲಿ ಇದನ್ನ ಬಳಕೆ ಮಾಡ್ತಾರೆ. ಹಾಗಾಗಿ ಈ ಬಳಕೆ ಮಾಡಿದ ತಕ್ಷಣ ಅವ್ರಿಗೊಂಥರ ಖುಷಿ ಇತ್ತು. ಬಳಕೆ ಮಾಡಿದ್ಮೇಲೆ ಹೆಮ್ಮೆಯಿಂದ ಹೇಳ್ಕೊಂಡ್ರು ಈ ಥರ ಬಳಕೆ ಮಾಡಿ ಅಂದ್ರೆ ಅವ್ರಿಗೂ ನಂಗೂ ಇಂಗ್ಲಿಷ್ ಬರುತ್ತೆ, ನೀವು ಅಮೆರಿಕನ್ ಭಾಷೆ ಅಥವಾ ಆ ಶೈಲಿಯ ಇಂಗ್ಲಿಷ್ ನಾನು ಕೂಡ ಮಾತನಾಡಬಲ್ಲೆ ಅಂತ ಹೇಳೋ ರೀತಿ ಅವರು ಸಮಥಿಂಗ್ ಮಸ್ಟ್ ಬಿ ಈಟಿಂಗ್ ಯು, ಮನಸ್ಸನ್ನ ಏನೋ ಕೊರಿತಾ ಇದೆ ಅಥವಾ ಏನೋ ಕಾಡ್ತಾ ಇದೆ. ಯು ಶುಡ್ ಬಿ ಏಬಲ್ ಟು ಕ್ವಾಲಿಫೈ ವಿತ್ ಯುವರ್ ಐಸ್ ಕ್ಲೋಸ್ಡ್. ನೀವು ನಿಮ್ಮ ಕಣ್ಣು ಮುಚ್ಕೊಂಡು ಈ ಅರ್ಹತಾ ಸುತ್ತಿನಲ್ಲಿ ಕ್ವಾಲಿಫೈ ಆಗಬೇಕಂದ್ರೆ ಮುಂದಿನ ಸುತ್ತಿಗೆ ನೀವು ಅರ್ಹತೆ ಪಡಿಬೇಕು, ವಿಶ್ವ ದಾಖಲೆ ಎಲ್ಲ ಬರೆದಿದ್ದೀರಿ. ಆ ರೀತಿ ಹೇಳಿದ್ರು ಜೆಸ್ಸಿ ಓವನ್ಸ್ಗೆ. ಬಿಲೀವ್ ಮೀ, ಐ ನೋ ಇಟ್, ಐ ಟೋಲ್ಡ್ ಹಿಮ್ ಅಂಡ್ ಇಟ್ ಫೆಲ್ಟ್ ಗುಡ್ ಟು ಸೇ ದಟ್ ಟು ಸಮ್ವನ್. ಅವಾಗಿರೋಂದ್ರು ಹೌದು, ಬಿಲೀವ್ ಮೀ ಅಂದ್ರೆ ನನ್ನ ನಂಬು, ನನಗೆ ಗೊತ್ತದು, ಐ ನೋ ಇಟ್, ಐ ಟೋಲ್ಡ್ ಹಿಮ್. ಆ ರೀತಿ ಹೇಳಿದ್ರು ಜೆಸ್ಸಿ ಓವನ್ಸ್, ಹೌದು ನನಗೆ ಗೊತ್ತದು, ನಾನು ಅರ್ಹತಾ ಸುತ್ತನ ಸುಲಭವಾಗಿ ದಾಟಬಲ್ಲೆ ಅಂಡ್ ಇಟ್ ಫೆಲ್ಟ್ ಗುಡ್ ಟು ಸೇ ದಟ್ ಟು ಸಮ್ವನ್. ಆ ರೀತಿ ನಂಗೆ ಹೇಳೋದಕ್ಕೆ ಇನ್ನೊಬ್ರಿಗೆ ಹೇಳೋದಕ್ಕೆ ನಂಗೆ ಒಂಥರ ಸಂತೋಷ ತಂತು, ಮನಸ್ಸಿಗೆ ಒಂಥರ ಸಮಾಧಾನ ತಂತು ಅಂತ ಹೇಳ್ತಾರೆ ಜೆಸ್ಸಿ ಓವನ್ಸ್. ಫಾರ್ ದ ನೆಕ್ಸ್ಟ್ ಫ್ಯೂ ಮಿನಿಟ್ಸ್ ವಿ ಟಾಕ್ ಟುಗೆದರ್. ಐ ಡಿಂಟ್ ಟೆಲ್ ಲಾಂಗ್ ವಾಟ್ ವಾಸ್ ಈಟಿಂಗ್ ಮೀ, ಬಟ್ ಹಿ ಸೀಮ್ ಟು ಅಂಡರ್ಸ್ಟ್ಯಾಂಡ್ ಮೈ ಆಂಗರ್ ಅಂಡ್ ಹಿ ಟುಕ್ ಪೇನ್ಸ್ ಟು ರಿಅಶ್ಯೂರ್ ಮೀ. ಆಲ್ದೋ ಹಿ ಹ್ಯಾಡ್ ಬೀನ್ ಸ್ಕೂಲ್ಡ್ ಇನ್ ದಿ ನಾಜಿ ಯೂತ್ ಮೂವ್ಮೆಂಟ್, ಹಿ ಡಿಂಟ್ ಬಿಲೀವ್ ಇನ್ ದಿ ಆರ್ಯನ್ ಸುಪ್ರೀಮಸಿ ಬಿಸ್ನೆಸ್ ಎನಿ ಮೋರ್ ದೆನ್ ಐ ಡಿಡ್. ವಿ ಲಾಫ್ ಓವರ್ ದಿ ಫ್ಯಾಕ್ಟ್ ದಟ್ ಹಿ ರಿಯಲಿ ಲುಕ್ ದ ಪಾರ್ಟ್ ದೋ. An inch taller than I, he had a lean, muscular frame, clear blue eyes, blonde hair, and a strikingly handsome, chiseled face. Finally, seeing that I had calmed down somewhat, he pointed to the takeoff board. ನೋಡಿ ಮಕ್ಕಳೇ, ಮುಂದುವರೆದು ಹೇಳ್ತೀರಿ ಜೆಸ್ಸಿ ಓವನ್ಸ್. ಫಾರ್ ದ ನೆಕ್ಸ್ಟ್ ಫ್ಯೂ ಮಿನಿಟ್ಸ್ ವಿ ಟಾಕ್ ಟುಗೆದರ್. ಮುಂದಿನ ಕೆಲ ನಿಮಿಷಗಳು ಇಬ್ರು ನಾವಿಬ್ರು ಮಾತುಕತೆಯಲ್ಲಿ ತೊಡಗಿದ್ವಿ. ಐ ಡಿಂಟ್ ಟೆಲ್ ಲಾಂಗ್ ವಾಟ್ ವಾಸ್ ಈಟಿಂಗ್ ಮೀ. ನಾನು ಅವನು ಹೇಳಲಿಲ್ಲ, ಅವ್ರು ಕೇಳಿದ್ರಲ್ಲ ಏನ್ ನಿನ್ನ ಕೊರಿತಾ ಇದೆ ಅಂತ, ನಾನೇನು ಅವ್ರಿಗೆ ವಿವರಿಸಲಿಲ್ಲ. ಬಟ್ ಹಿ ಸೀಮ್ ಟು ಅಂಡರ್ಸ್ಟ್ಯಾಂಡ್ ಮೈ ಆಂಗರ್, ಆದರೆ ಅವ್ರಿಗೆ ನನ್ನ ಕ್ರೋಧ ಎಲ್ಲ ಅವ್ರಿಗೆ ಸುಲಭವಾಗಿ ಅರ್ಥ ಆಗೋಯ್ತು. ಅಂಡ್ ಹಿ ಟುಕ್ ಪೇನ್ಸ್ ಟು ರಿಅಶ್ಯೂರ್ ಮೀ, ಅಂದರೆ ಅವರು ನನಗೆ ಧೈರ್ಯ ತುಂಬಲು ಅವರು ಶ್ರಮ ವಹಿಸಿದ್ರು, ಗೊತ್ತಾಯ್ತಾ? ಟುಕ್ ಪೇನ್ಸ್ ಟು ರಿಅಶ್ಯೂರ್ ಮೀ ಅಂದರೆ ಧೈರ್ಯ ತುಂಬಲು ಅವರು ಶ್ರಮ ವಹಿಸಿದ್ರು. ಆಲ್ದೋ ಹಿ ಹ್ಯಾಡ್ ಬೀನ್ ಸ್ಕೂಲ್ಡ್ ಇನ್ ದಿ ನಾಜಿ ಯೂತ್ ಮೂವ್ಮೆಂಟ್, ಅವರು ಈ ನಾಜಿ ಯುವ ಮೋರ್ಚಾ ಅಥವಾ ನಾಜಿ ಚಳುವಳಿಯಲ್ಲಿ ಬೆಳೆದು ಬಂದವರಾಗಿದ್ದರು, ಆದರೂ ಸಹ ಅವರು ಹಿ ಡಿಂಟ್ ಬಿಲೀವ್ ಇನ್ ದಿ ಆರ್ಯನ್ ಸುಪ್ರೀಮಸಿ ಬಿಸ್ನೆಸ್. ಹಿಟ್ಲರ್ ಹೇಳ್ತಿದ್ರಲ್ಲ ಆರ್ಯ ಜನಾಂಗವೇ ಶ್ರೇಷ್ಠ ಅಂತ, ಆ ಮಾತಿನಲ್ಲಿ ಅವರು ನಂಬಿಕೆ ಇಟ್ಟಿರಲಿಲ್ಲ. ಎನಿ ಮೋರ್ ದೆನ್ ಐ ಡಿಡ್, ನಾನು ನಂಬಿಕೆ ಹೊಂದಿರಲಿಲ್ಲ, ಅವರು ಕೂಡ ನಂಬಿಕೆ ಹೊಂದಿರಲಿಲ್ಲ ಅದರಲ್ಲಿ. ವಿ ಲಾಫ್ ಓವರ್ ದಿ ಫ್ಯಾಕ್ಟ್ ದಟ್ ಹಿ ರಿಯಲಿ ಲುಕ್ ದ ಪಾರ್ಟ್ ದೋ. ನಾವಿಬ್ರು ಅದನ್ನ ಜ್ಞಾಪಿಸ್ಕೊಂಡದ್ರ ಬಗ್ಗೆ ನಕ್ವಿ, ಯಾಕೆಂದ್ರೆ ಅವರೇನಾರು ಈ ಸ್ಪರ್ಧೆನಲ್ಲಿ ಅಂದ್ರೆ ಚಿನ್ನದ ಪದಕ ಗೆದ್ದಿದ್ರೆ ಅವಾಗ ಹಿಟ್ಲರ್ ಹೇಳಿಕೆ ನಿಜ ಆಗ್ತಿತ್ತಲ್ವಾ, ಆರ್ಯನ್ ಜನಾಂಗ ಮುಂಚೂಣಿ ಇದ್ದಾರೆ ಅಂತ. ಹಾಗಾಗಿ ಇಬ್ರು ಅದ್ರ ಬಗ್ಗೆ ನಕ್ವಿ, ಆದ್ರೆ ಇಬ್ರಿಗೂ ಅದ್ರ ಬಗ್ಗೆ ನಂಬಿಕೆ ಇರಲಿಲ್ಲ. ಎನ್ ಇಂಚ್ ಟಾಲರ್ ದೆನ್ ಐ, ನನಗಿಂತ ಅವರು ಒಂದು ಇಂಚಷ್ಟು ಎತ್ತರವಾಗಿದ್ರು. ಹಿ ಹ್ಯಾಡ್ ಎ ಲೀನ್, ಲೀನ್ ಅಂದ್ರೆ ನೀಳಕಾಯ, ಮಸ್ಕ್ಯುಲರ್ ಫ್ರೇಮ್ ಅಂದ್ರೆ ಒಂದು ಮಾಂಸ ಕಂಡಲಿಂದ ತುಂಬಿದಂತಹ ಒಂದು ದೇಹದಾಢ್ಯ ಅಂತನ್ಬೋದು. ಕ್ಲಿಯರ್ ಬ್ಲೂ ಐಸ್, ತುಂಬಾ ಸ್ವಚ್ಛವಾದ ನೀಲಿ ಕಣ್ಣುಗಳಿತ್ತು ಅವರು ಕಣ್ಣುಗಳು. ಬ್ಲಾಂಡ್ ಹೇರ್, ಬ್ಲಾಂಡ್ ಹೇರ್ ಅಂದ್ರೆ ತಿಳಿ ಹಳದಿ ಬಣ್ಣ ಅಥವಾ ಹೊಂಬಣ್ಣ ಅಂತ, ಆ ರೀತಿ ಅವರ ಕೂದಲಿತ್ತು, ಕೂದಲಿನ ಬಣ್ಣ. ಅಂಡ್ ಎ ಸ್ಟ್ರೈಕಿಂಗ್ಲಿ ಹ್ಯಾಂಡ್ಸಮ್, ಹ್ಯಾಂಡ್ಸಮ್ ಅಂದ್ರೆ ಸುಂದರವಾದ. ಚಿಸಲ್ಡ್ ಫೇಸ್, ಚಿಸಲ್ಡ್ ಅಂದ್ರೆ ಕೆತ್ತಿದ ಮುಖ ಅಂತ ಅನ್ಬೋದು ನಾವು ಕನ್ನಡದಲ್ಲಿ. ಅದನ್ನ ಚಿಸಲ್ಡ್ ಅಂದ್ರೆ ಆಕ್ಚುಲಿ ಕನ್ನಡದಲ್ಲಿ ಉಳಿ ಅಂತಂತೀವಲ್ಲ, ಕುಶಲಕರ್ಮಿಗಳೆಲ್ಲ ಬಳಸ್ತಾರಲ್ಲ ಉಳಿ ಅಂದ್ರೆ ಅದ್ರಲ್ಲಿ ಕೆತ್ತನೆ ಮಾಡ್ತಾರಲ್ಲ, ಆ ರೀತಿ ಇವ್ರ ಮುಖವನ್ನು ಕೆತ್ತಲಾಗಿತ್ತು ಅಂತ ಜೆಸ್ಸಿ ಓವನ್ಸ್ ಹೇಳ್ತಾರೆ. ಅವ್ರ ಬಗ್ಗೆ ವರ್ಣನೆ ಮಾಡ್ತಿದ್ದಾರೆ. ಫೈನಲಿ ಸೀಯಿಂಗ್ ದಟ್ ಐ ಹ್ಯಾಡ್ ಕಾಮ್ ಡೌನ್ ಸಮ್ ವಾಟ್, ಆಮೇಲೆ ಲೂಸ್ ಲಾಂಗ್ ಅನ್ನಿಸ್ತು, ನಾನು ಸ್ವಲ್ಪ ನನ್ನ ಕ್ರೋಧ ಎಲ್ಲ ಕಮ್ಮಿ ಆಗಿದೆ, ನಾನು ಕಾಮ್ ಡೌನ್ ಆಗಿದ್ದೀನಿ ಅಂತ ಅನ್ಸಿದ ಮೇಲೆ ಹಿ ಪಾಯಿಂಟೆಡ್ ಟು ದಿ ಟೇಕ್ ಆಫ್ ಬೋರ್ಡ್. ಅವ್ರು ಅವಾಗ ಆ ಟೇಕ್ ಆಫ್ ಬೋರ್ಡ್ ಅದ್ರಲ್ಲಿ ಜಿಗಿಬೇಕಾರೆ ಅಲ್ಲಿ ಎಲ್ಲಿ ಕಾಲಿಟ್ ಜಿಗಿಬೇಕಲ್ಲ ಅದ್ರ ಕಡೆ ಅವರಿಗೆ ಗಮನ ಹರಿಸಿದ್ರು, ಅದ್ರ ಬಗ್ಗೆ ತೋರ್ಸಕ್ ಶುರು ಮಾಡಿದ್ರು. ಏನ್ ಹೇಳ್ತಾರ ಅವಾಗ ಅವರು, ಲುಕ್ ಹಿ ಸೆಡ್, ವೈ ಡೋಂಟ್ ಯು ಡ್ರಾ ಎ ಲೈನ್ ಎ ಫ್ಯೂ ಇಂಚಸ್ ಇನ್ ಬ್ಯಾಕ್ ಆಫ್ ದಿ ಬೋರ್ಡ್ ಅಂಡ್ ಏಮ್ ಅಟ್ ಮೇಕಿಂಗ್ ಯುವರ್ ಟೇಕ್ ಆಫ್ ಫ್ರಮ್ ದೇರ್. ಯು ವಿಲ್ ಬಿ ಶ್ಯೂರ್ ನಾಟ್ ಟು ಫೌಲ್ ಅಂಡ್ ಯು ಸರ್ಟನ್ಲಿ ಆಟ್ ಟು ಜಂಪ್ ಫಾರ್ ಎನಫ್ ಟು ಕ್ವಾಲಿಫೈ.
What does it matter if you are not first in the test? Tomorrow is what counts. Nodi makkale ile loose long helta idare. They look, why don't you draw a line a few inches in back of the board? Alle jigitada ondu board antiruttala adikkinta hindene neenu ondu kelavu inch gala hindene mattondu line helko neenu helkondo and aim at making your take off from there. Allinda jigiyodike nee prayatna padu andre ಬೋರ್ಡ್ ಹತ್ರ ಹೋಗಿ ಜಿಗೇಕ್ ಹೋದಾಗ ಬೋರ್ಡ್ ಅನ್ನು ದಾಟಿದ್ರೆ ಯಾವಾಗ ಏನಾಗುತ್ತೆ, ಫೌಲ್, ತಪ್ಪು ಅಂತ ಆಗತ್ತಲ್ವಾ. ಹಾಗಾಗಿ ಬೋರ್ಡ್ಗಿಂತ ಹಿಂದೆನೆ ನೀವು ಗೆರೆ ಹೇಳ್ಕೊಂಡು ಅಲ್ಲಿಂದನೇ ಜಿಗೇಕ್ ಪ್ರಯತ್ನ ಮಾಡು. ಯು ವಿಲ್ ಬಿ ಶ್ಯೂರ್ ನಾಟ್ ಟು ಫೌಲ್. ಆ ಬೋರ್ಡ್ ಹಿಂದಿನ ಜಿಗಿದಾಗ ಖಂಡಿತ ಅದು ತಪ್ಪು ಅಂತ ಆಗೋದಿಲ್ಲ, ಅವಾಗ ನಿಮಗೆ ಫೌಲ್ ಆಗೋದು ತಪ್ಪು ಹೋಗುತ್ತೆ. ಆ್ಯಂಡ್ ಯು ಸರ್ಟನ್ಲಿ ಆಟ್ ಟು ಜಂಪ್ ಫಾರ್ ಎನಫ್ ಟು ಕ್ವಾಲಿಫೈ. ಆಮೇಲೆ ನೀನು ಅಲ್ಲಿಂದ ಸಾಕಷ್ಟು ದೂರ ಜಿಗಿಬೇಕು, ಗೊತ್ತಾಯ್ತಾ. ಅವಾಗ ಕ್ವಾಲಿಫೈ ಅಂದರೆ ಮುಂದಿನ ಸುತ್ತಿಗೆ ಅರ್ಹತೆ ಪಡೆದಿದ್ದು, ನೀವು ಅಲ್ಲಿಂದ ಜಿಗಿಯೋಕ್ಕೆ ಪ್ರಯತ್ನ ಮಾಡು. What does it matter if you are not first in the trials? Tomorrow is what counts. ಅರ್ಹತಾ ಸುತ್ತಿನಲ್ಲಿ ನೀನು ಮೊದಲನೇ ಅವನಾಗಿ ಬರಬೇಕು ಅಂತ ಏನು ನಿಯಮ ಇಲ್ಲ. ಹಂಗಾಗಿ ಅದು ಏನು ಅದಕ್ಕೆ ಪರಿಗಣನೆ ತಗೊಳ್ಳಲ್ವಾ. ಇಲ್ಲಿ ಬರೀ ಅರ್ಹತಾ ಸುತ್ತು. Tomorrow is what counts. ಮತ್ತೆ ಮರುದಿನ ಯಾವಾಗ ಫೈನಲ್ಸ್ ನಡೆಯುತ್ತೆ ಅವಾಗ ಅದರಲ್ಲಿ ಯಾರು ಮೊದಲು ಬರ್ತಾರೋ ಅವ್ರಿಗೆ ಅವಾಗ ಪದಕ ಕೊಡ್ತಾರೆ. ಈ ಅರ್ಹತಾ ಸುತ್ತಿನಲ್ಲಿ ಮೊದಲು ಬಂದವ್ರಿಗೆ ಏನು ಕೊಡಲ್ಲ ಪದಕ ಅಲ್ವಾ. ಹಾಗಾಗಿ ಅದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಂಡಿದ್ದೀನಿ, ಇಲ್ಲಿ ಮೊದಲನೇ ಬರಬೇಕು ಅಂತ ಆಸೆ ಇಟ್ಕೋಬೇಡ. ನೀನು ಆ ಬೋರ್ಡ್ ಹಿಂದಿಂದನೇ ಜಿಗೆಗೆ ಪ್ರಯತ್ನ ಮಾಡು, ಅವಾಗ ಫೌಲ್ ಆಗಕ್ಕೆ ಸಾಧ್ಯನೇ ಇರೋದಿಲ್ಲ. ಅವಾಗ ನೀನು ಮುಂದಿನ ಅರ್ಹತಾ ಸುತ್ತಿಗೆ ಸುಲಭವಾಗಿ ಬರ್ತೀಯ ನೀನು ಅಂತ ಲೂಸ್ ಲಾಂಗ್ ಇಲ್ಲಿ ಹೇಳ್ತೀಯ ಜೆಸ್ಸಿ ಓನ್ಸ್ಗೆ ಅಲ್ವಾ ಮಕ್ಕಳೇ. ಸಡನ್ಲಿ ಆಲ್ ದಿ ಟೆನ್ಷನ್ ಸೀಮ್ ಟು ಎಬ್ ಔಟ್ ಆಫ್ ಮೈ ಬಾಡಿ ಆಸ್ ದಿ ಟ್ರೂತ್ ಆಫ್ ವಾಟ್ ಈ ಸೆಡ್ ಹಿಟ್ ಮೀ ಕಾನ್ಫಿಡೆಂಟ್ಲಿ. ಐ ಡ್ರೂ ಎ ಲೈನ್ ಎ ಫುಲ್ ಫುಟ್ ಇನ್ ಬ್ಯಾಕ್ ಆಫ್ ದಿ ಬೋರ್ಡ್ and proceeded to jump from there. I qualified with almost a foot to spare. Suddenly, andre takshana aa kshanadalli all the tension seemed to ebb out. Ebb out andre nijavagi ebb andre ee samudrada alegale yerilthakku heltara adu andre illi nanna manasinalli iddantaha ella tension andre ottada athwa aatanka avellanuve nanna manasininda andre nan dehadinda horage hotoyitu ellanuve ಕಮ್ಮಿ ಆಗೋಯ್ತಲ್ಲ ನನಗೆ. ಯಾಕೆ? ಆಸ್ ದಿ ಟ್ರೂತ್ ಆಫ್ ವಾಟ್ ಹಿ ಸೆಡ್ ಹಿಟ್ ಮೀ, ಅವನು ಹೇಳಿದಂತಹ ಸತ್ಯತೆ ನನಗೆ ತಲೆಗೆ ಅರಿವಾಯಿತು. ಎಷ್ಟು ನಿಜವಾಗಿ ಹೇಳ್ತೀನಲ್ಲ, ಎಷ್ಟು ಸುಲಭವಾಗಿ ಹೇಳ್ತೀನಲ್ಲ ಇವನು ಅಂತ ನನಗೆ ಅರ್ಥ ಆದ ತಕ್ಷಣ ನನ್ನ ಟೆನ್ಷನ್, ನನ್ನ ಆತಂಕ ಎಲ್ಲ ಪೂರ್ತಿ ನನ್ನ ಮನಸ್ಸಿಂದ ಹೊರಟೋಯ್ತು. ಕಾನ್ಫಿಡೆಂಟ್ಲಿ ಧೈರ್ಯವಾಗಿ ನಾನು ಏನು ಮಾಡಿದೆ, ಅವನು ಹೇಳಿದ್ನಲ್ಲ ಆ ಬೋರ್ಡ್, ಐ ಡ್ರೂ ಎ ಲೈನ್ ಎ ಫುಲ್ ಫುಟ್ ಇನ್ ಬ್ಯಾಕ್ ಆಫ್ ದಿ ಬೋರ್ಡ್. ಆ ಬೋರ್ಡ್ ಅಂದರೆ ಜಿಗಿಯೋ ಬೋರ್ಡ್ ಅಂತ ಇರುತ್ತಲ್ಲ, ಅಲ್ಲಿಗಿಂತ ಒಂದು ಅಡಿ ಹಿಂದಕ್ಕೆ ನಾನು ಮತ್ತೊಂದು ಗೆರೆ ಹೇಳ್ಕೊಂಡೆ. ಅಂದರೆ ನಾನು ಅಲ್ಲಿಂದನೇ ಜಿಗಿಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದೆ. ಆ್ಯಂಡ್ ಪ್ರೊಸೀಡೆಡ್ ಟು ಜಂಪ್ ಫ್ರಮ್ ದೇರ್, ಅಲ್ಲಿಂದನೇ ನಾನು ಜಿಗದೆ ಕೂಡ. ಐ ಕ್ವಾಲಿಫೈಡ್ ವಿತ್ ಆಲ್ಮೋಸ್ಟ್ ಎ ಫುಟ್ ಟು ಸ್ಪೇರ್. ನಾನು ಅರ್ಹತೆ ಪಡೆದಿದ್ದೆ ಮುಂದಿನ ಸುತ್ತಿಗೆ ವಿತ್ ಎ ಫುಟ್ ಟು ಸ್ಪೇರ್, ಅಂದರೆ ಒಂದು ಅಡಿಗಿಂತ ಹೆಚ್ಚಿಗೆ ಅಂತರದಲ್ಲಿ ನಾನು ಮುಂದಿನ ಸುತ್ತಿಗೆ ಅರ್ಹತೆ ಪಡೆದಿದ್ದೆ ಅಂತ ಹೇಳ್ತಾ ಇದ್ದಾರೆ. ದಟ್ ನೈಟ್ ಐ ವಾಕ್ ಓವರ್ ಟು ಲೂಸ್ ಲಾಂಗ್ಸ್ ರೂಮ್ in the Olympic village to thank him. I knew that if it had not been for him, I probably would not be jumping in the finals the following day. We sat in his quarters and talked for 2 hours about track and field, ourselves, the world situation, a dozen other things. Matte nodi Jesse once helta idare. That night, ಆ ರಾತ್ರಿ ನಾನು ಐ ವಾಕ್ಡ್ ಓವರ್ ಟು ಲೂಸ್ ಲಾಂಗ್ಸ್ ರೂಮ್ ಇನ್ ದಿ ಒಲಿಂಪಿಕ್ ವಿಲೇಜ್ ಟು ಥ್ಯಾಂಕ್ ಹಿಮ್. ಎಲ್ಲ ಪ್ರತಿಸ್ಪರ್ಧಿಗಳು ಅಥವಾ ಸ್ಪರ್ಧಿಗಳು ಒಂದ್ ಕಡೆ ಒಲಿಂಪಿಕ್ ವಿಲೇಜ್ ಅಂತ ಮಾಡಿರ್ತಾರೆ, ಅಲ್ಲೇ ಇರ್ತಾರಲ್ವೆಲ್ಲರೂ. ಇವರು ಆ ರಾತ್ರಿ ಅಲ್ಲೂಸ್ ಲಾಂಗ್ ಅವರ ಕೋಣೆಗೆ ಹೋದ್ರಂತೆ, ಅವ್ರಿಗೆ ಧನ್ಯವಾದ ಅರ್ಪಿಸೋಕೆ ಅವ್ರ ಕೋಣೆಗೆ ಹೋದೆ ನಾನು. ಐ ನ್ಯೂ ದಟ್ ಇಫ್ ಇಟ್ ಹ್ಯಾಡ್ ನಾಟ್ ಬೀನ್ ಫಾರ್ ಹಿಮ್, ಐ ಪ್ರಾಬಬ್ಲಿ ವುಡ್ ನಾಟ್ ಬಿ ಜಂಪಿಂಗ್ ಇನ್ ದಿ ಫೈನಲ್ಸ್ ಫಾಲೋಯಿಂಗ್ ಡೇ. ಅಂದರೆ ಆತ ನನಗೆ ಈ ಥರ ಧೈರ್ಯ ತುಂಬದೆ ಹೋಗಿದ್ರೆ ನಾನು ಮಾರನೇ ದಿನ ಫೈನಲ್ಸ್ನಲ್ಲಿ ಬಹುಶಃ ಭಾಗವಹಿಸೋಕ್ಕೆ ಆಗ್ತಿರ್ಲಿಲ್ಲ ಅಂತ ಇವ್ರಿಗೆ ಭಾವನೆ ಬಂದಿದೆ. ವಿ ಸ್ಯಾಟ್ ಇನ್ ಇಸ್ ಕ್ವಾರ್ಟರ್ಸ್, ಕ್ವಾರ್ಟರ್ಸ್ ಅಂದರೆ ಇಲ್ಲಿ ಅವರ ರೂಮ್ ಕೋಣೆ ಅಂತ, ಅದಕ್ಕೆ ಅರ್ಥ ಬರೋಕ್ಕಷ್ಟೇ. ಇಲ್ಲಿ ವಿ ಸ್ಯಾಟ್ ಇನ್ ಇಸ್ ಕ್ವಾರ್ಟರ್ಸ್ ಆ್ಯಂಡ್ ಟಾಕ್ ಫಾರ್ 2 hours. ಅಲ್ಲಿ ಕೋಣೆಯಲ್ಲಿ ಕೂತು ಸುಮಾರು 2 ಗಂಟೆ ಮಾತಾಡಿದ್ವಿ. ಏನೇನು ಬಗ್ಗೆ ಮಾತಾಡಿದ್ವಿ? ಅಬೌಟ್ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್, ಬರೀ ಕ್ರೀಡಾ ಸ್ಪರ್ಧೆಗಳ ಬಗ್ಗೆ, ಅವರ್ ಸೆಲ್ಸ್ ನಮ್ಗಳ ಬಗ್ಗೆ, ದ ವರ್ಲ್ಡ್ ಸಿಚುಯೇಷನ್ ಅಂದರೆ ವಿಶ್ವದ ಪರಿಸ್ಥಿತಿ ಬಗ್ಗೆ ಮಾತಾಡಿದ್ವಿ. ಎ ಡಜನ್ ಅದರ್ ಥಿಂಗ್ಸ್, ಹೀಗೆ ಸಾಕಷ್ಟು ಬೇರೆ ಬೇರೆ ವಿಷಯಗಳ ಬಗ್ಗೆ ನಾವು 2 ಗಂಟೆ ಕಾಲ ಹರಟೆ ಹೊಡೆದ್ವಿ ಅಂತ ಹೇಳ್ತಾ ಇದ್ದಾರೆ ಜೆಸ್ಸಿ ಓನ್ಸ್. ವೆನ್ ಐ ಫೈನಲಿ ಗಾಟ್ ಅಪ್ ಟು ಲೀವ್, ವಿ ಬೋತ್ ನ್ಯೂ
that a real friendship had been formed. Luz would go out to the field the next day, trying to beat me if he could. But I knew that he wanted me to do my best, even if that meant my winning. Konegan, when I finally got up to leave, Amela room in the hordak now, for Eddaga, we both knew that a real friendship had been formed. Nambibara madhya ondo, nijavada ondo, sneha to bandhavya beledi de antara nibrugu artha agita vaga. Luz would go out the field the next day, trying to beat me if he could. Adru mundina dina, re nale mundina next day antara antara. Mundina dina, avaru Luz anaru matte spardhenalli nannanna avaru beat andre nannanna parabhavagolisalu avaru prayatna made martare. Ibrilli snehadinda maatadidivi. ಆದರೆ ಮಾರನೇ ದಿನ ಸ್ಪರ್ಧೆನಲ್ಲಿ ಇಬ್ಬರೂ ಪ್ರತಿಸ್ಪರ್ಧಿಗಳಲ್ಲ, ಹಾಗಾಗಿ ಒಬ್ರನ್ನೊಬ್ರನ್ನ ನಾವಲ್ಲಿ ಒಬ್ರಿಗಿಂತ ಜಾಸ್ತಿ ಮಾಡೋದಕ್ಕೆ ಅಥವಾ ಇನ್ನೊಬ್ಬರನ್ನ ಸೋಲ್ಸೋದಕ್ಕೆ ಪ್ರಯತ್ನ ಮಾಡೇ ಮಾಡ್ತಾರೆ ಅಂತ ನಂಗೆ ಗೊತ್ತಿತ್ತು. ಬಟ್ ಐ ನ್ಯೂ ದಟ್ ಹೀ ವಾಂಟೆಡ್ ಮೀ ಟು ಡೂ ಮೈ ಬೆಸ್ಟ್. ಆದರೆ ನಂಗೆ ಗೊತ್ತಿತ್ತು ಆತ ಮನಸ್ಸಿನೇನು ಭಾವನೆ ಇಟ್ಕೊಂಡಿದ್ದ, ನೀನು ಚೆನ್ನಾಗಿ ಮಾಡು, ಮೈ ಬೆಸ್ಟ್ ಅಂದರೆ ನೀನು ಅತ್ಯಂತ ದೊಡ್ಡ ಸಾಧನೆಯಲ್ಲಿ ಮಾಡು ಅಂತ ಅವನು ಭಾವನೆ ಹೊಂದಿದ್ದ. ಈವನ್ ಇಫ್ ದಟ್ ಮೆಂಟ್ ಮೈ ವಿನ್ನಿಂಗ್, ನಾನು ಇಲ್ಲಿ ಗೆಲ್ಲುವ ಸಂಭವ ಹೊಂದಿದ್ರು ಕೂಡ ಆತನಿಗೆ ಯಾವುದೇ ಆತಂಕ ಇರಲಿಲ್ಲ. ಅಥವಾ ಆತ ಏನನ್ಕೊಂಡಿದ್ದ ಆಶಯ ವ್ಯಕ್ತಪಡಿಸಿದ್ದು ಇಬ್ರು ಒಟ್ಟಿಗೆ ಸ್ಪರ್ಧೆ ಮಾಡೋಣಂತೆ, ನೋಡೋಣಂತೆ ಯಾರು ಗೆಲ್ತಾರೆ ಅಂತ ಆ ರೀತಿಯ ಭಾವನೆ ಹೊಂದಿದ್ದ ಅವನು. ಆಸ್ ಇಟ್ ಟರ್ನ್ಡ್ ಔಟ್, ಲುಸ್ ಬ್ರೋಕ್ ಹಿಸ್ ಓನ್ ಪಾಸ್ಟ್ ರೆಕಾರ್ಡ್. ಇನ್ ಡೂಯಿಂಗ್ ಸೋ ಹಿ ಪುಶ್ಡ್ ಮೀ ಆನ್ ಟು ಎ ಪೀಕ್ ಪರ್ಫಾರ್ಮೆನ್ಸ್. ಐ ರಿಮೆಂಬರ್ ದಟ್ ಅಟ್ ದ ಇನ್ಸ್ಟೆಂಟ್ I landed from my final jump, the one which set the Olympic record of 26 feet, 5 and a fifth of 16 inches. He was at my side, congratulating me. As it turned out, Luz broke his own past record. Jesse once said, Amil enayitu mundina dina, marne dina, Luz anavaru tamma dhaklena avaru innu uttama padisidru. He broke his own record. ಅಂದರೆ ಹಿಂದೆ ಬರೆದಂತ ದಾಖಲೆಗಿಂತ ಇನ್ನೂ ಹೆಚ್ಚಿಗೆ ಜಿಗಿದಿದ್ರು ಅವರು. ಅದರಿಂದ ಏನಾಯಿತು, ಇನ್ ಡೂಯಿಂಗ್ ಸೋ ಹಿ ಪುಶ್ಡ್ ಮೀ ಆನ್ ಟು ಎ ಪೀಕ್ ಪರ್ಫಾರ್ಮೆನ್ಸ್. ಅದರಿಂದ ನಾನು ನನ್ನ ಅತ್ಯುತ್ತಮವಾದ ಇಲ್ಲಿ ಸಾಧನೆ ಮಾಡಬೇಕು ಹಾಗೆ ಒಂದು ಪರಿಸ್ಥಿತಿ ನಿರ್ಮಾಣವಾಯಿತು. ಯಾಕೆಂದರೆ ಅವರೇ ಇನ್ನೂ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನಾನು ಅವ್ರಿಗಿಂತ ಚೆನ್ನಾಗಿ ಮಾಡಬೇಕಾದ ಪರಿಸ್ಥಿತಿ ಇಲ್ಲಿ ಏರ್ಪಾಡಾಗಿತ್ತು, ನಿರ್ಮಾಣವಾಗಿತ್ತು. ಐ ರಿಮೆಂಬರ್ ದಟ್ ಇನ್ಸ್ಟೆಂಟ್ ಐ ಲ್ಯಾಂಡೆಡ್ ಫ್ರಮ್ ಮೈ ಫೈನಲ್ ಜಂಪ್. ನಾನು ನನ್ನ ಕೊನೆ ಜಿಗಿತವನ್ನು ಮುಗಿಸಿದ ತಕ್ಷಣ ಆ ಕ್ಷಣದಲ್ಲಿ ಅದೇನಾಗಿತ್ತ ಕೊನೆಯ ಚಂಪು, ದ ಒನ್ ವಿಚ್ ಸೆಟ್ ದಿ ಒಲಿಂಪಿಕ್ ರೆಕಾರ್ಡ್. ಅದು ಒಂದು ಒಲಿಂಪಿಕ್ ದಾಖಲೆ ಬರೆದಿತ್ತು. ಎಷ್ಟಿತ್ತು ದೂರ ಅದು? 26 ಅಡಿ 5 ಮತ್ತು 16/5 ಇಂಚು. ಅಷ್ಟು ದೂರ ನಾನು ಜಿಗಿದಿದ್ದೆ. ಅದು ಹೊಸ ಒಲಿಂಪಿಕ್ ದಾಖಲೆ ಆಗಿತ್ತು. ಆವಾಗ ಹಿ ವಾಸ್ ಅಟ್ ಮೈ ಸೈಡ್ ಕಂಗ್ರ್ಯಾಚುಲೇಟಿಂಗ್ ಮೀ. ನಾನು ಆ ಜಿಗಿತ ಮುಗಿದು ನೋಡಿದ್ರೆ ನನ್ನ ಪಕ್ಕದಲ್ಲೇ ಬಂದು ನಿಂತ್ಕೊಂಡು ನನಗೆ ಅವರು ಕಂಗ್ರ್ಯಾಚುಲೇಟಿಂಗ್ ಮೀ ಅಂದರೆ ತಮ್ಮ ಹರ್ಷೋದ್ಗಾರವನ್ನು ವ್ಯಕ್ತಪಡಿಸ್ತಾರೆ, ನನಗೆ ಅವರು ಸಂತಸ ವ್ಯಕ್ತಪಡಿಸ್ತಾ ಇದ್ರು. ನೋಡಿ ಮಕ್ಕಳೇ, ಕಾಣ್ತಾ ಇದೆಯಾ ಅಲ್ಲಿ ಪಕ್ಕದ ಚಿತ್ರದಲ್ಲಿ? ಇದೇ ಜೆಸ್ಸಿ ಓವನ್ಸು ಆ ಕೊನೆ ಜಿಗಿತ ಜಿಗಿದ ತಕ್ಷಣ ನೋಡಿ ಅಲ್ಲಿ ಪಕ್ಕದಲ್ಲಿ ಬಂದು ನಿಂತಿಯಾರ ಲಿಸ್ ದಂಗಲ್ವಾ, ಬಂದವ್ರಿಗೆ ಶಬಾಷ್ ಅಂತಂತೀಯಾರಲ್ಲಿ. ಡಿಸ್ಪೈಟ್ ದಿ ಫ್ಯಾಕ್ಟ್ ದಟ್ ಹಿಟ್ಲರ್ ಗ್ಲೇರ್ಡ್ ಅಟ್ ಅಸ್ ಫ್ರಮ್ ದಿ ಸ್ಟ್ಯಾಂಡ್ಸ್ ನಾಟ್ 100 yards ಅವೇ, ಲುಸ್ ಶುಕ್ ಮೈ ಹ್ಯಾಂಡ್ ಹಾರ್ಡ್ ಅಂಡ್ ಇಟ್ ವಾಸಂಟ್ ಎ ಫೇಕ್ ಸ್ಮೈಲ್ ವಿತ್ ಎ ಬ್ರೋಕನ್ ಹಾರ್ಟ್ ಸಾರ್ಟ್ ಆಫ್ ಗ್ರಿಪ್ ಐದರ್. ನೋಡಿ ಮಕ್ಕಳೇ, ಅಲ್ಲಿ ಆ ಕ್ರೀಡಾ ಸ್ಪರ್ಧೆಗೆ ಅದನ್ನು ನೋಡಲು ಹಿಟ್ಲರ್ ಕೂಡ ಬಂದಿದ್ರು ಅಲ್ಲಿಗೆ. ಇಲ್ಲಿ ಕೆಡಚಿದ್ರು ಕಾಣ್ತಾ ಇದೆಯಾ ನೋಡಿ, ಹಿಟ್ಲರ್ ಕೂತಿದ್ದಾರೆ ಮಧ್ಯದಲ್ಲಿ ಅಲ್ವಾ. ಅವರು ಕೂಡ ಬಂದಿದ್ರು. ಅವರು ಡಿಸ್ಪೈಟ್ ದಿ ಫ್ಯಾಕ್ಟ್ ದಟ್ ಹಿಟ್ಲರ್ ಗ್ಲೇರ್ಡ್ ಅಟ್ ಅಸ್ ಅಂದರೆ ಆ ಹಿಟ್ಲರು ದುರುಗುಟ್ಕೊಂಡು ನೋಡೋದು, ಗ್ಲೇರ್ಡ್ ಅಂದ್ರೆ ದುರುಗುಟ್ಕೊಂಡು ನೋಡ್ತಾ ಇದ್ರು ನಮ್ಮ ಕಡೆ ಅವಾಗ ಅಲ್ಲಿ ದೂರದಿಂದ. ಫ್ರಮ್ ದ ಸ್ಟ್ಯಾಂಡ್ಸ್ ನಾಟ್ 100 yards ಅವೇ, ಪಕ್ಕದಲ್ಲಿ ಇರುತ್ತಲ್ಲ ಅಲ್ಲಿಂದ ಅವರು ಸುಮಾರು ಅದು 100 gajas ಇರ್ಬೋದು, ಅಲ್ಲಿಂದ ಅವರು ನಮ್ಮ ಕಡೆ ದುರುಗುಟ್ಕೊಂಡು ನೋಡ್ತಾ ಇದ್ರು. ಆದರೂ ಸಹ ಲುಸ್ ಶುಕ್ ಮೈ ಹ್ಯಾಂಡ್ಸ್ ಹಾರ್ಡ್, ಆದರೂ ಸಹ ಈ ಲುಸ್ ಲಾಂಗ್ ಅನ್ನೋರು ಬಂದ್ಬಿಟ್ಟು ನನಗೆ ದೃಢವಾದ ಹಸ್ತಲಾಗುವ ಮಾಡಿದ್ರು. ಅಂಡ್ ಇಟ್ ವಾಸಂಟ್ ಎ ಫೇಕ್ ಸ್ಮೈಲ್ ವಿತ್ ಎ ಬ್ರೋಕನ್ ಹಾರ್ಟ್ ಸಾರ್ಟ್ ಆಫ್ ಗ್ರಿಪ್ ಐದರ್, ಅದು ಒಂದು ಹುಸಿ ಹಸ್ತಲಾಗವ ಆಗಿರಲಿಲ್ಲ. ಅದು ಸ್ಮೈಲ್ ವಿತ್ ಎ ಫೇಕ್ ಸ್ಮೈಲ್ ಅಂತಂದರೆ ಹುಸಿ ನಗುವೆ ತರದು ಅಂತಲ್ವಾ, ಅಂದರೆ ಮನಸ್ಸಿಗೆ ನೋವಾದಾಗ ಆದರೂ ಒಂದು ಮುಖದಲ್ಲಿ ಹುಸಿ ನಗು ತಂದ್ಬಿಟ್ಟು ನನಗೆ ಅವರೇನು ಆ ಥರ ಹಸ್ತದಾಗ ಮಾಡ್ತಿರ್ಲಿಲ್ಲ. ಒಂದು ನಿಜವಾದ ಸ್ನೇಹಿತ ರೀತಿ ಅವರು ನನಗೆ ಸಂತೋಷ ಪಟ್ಕೊಂಡು ಅಲ್ಲಿ ಹಸ್ತಲಾಗ ಮಾಡ್ತಾ ಇದ್ರು. ಯು ಕ್ಯಾನ್ ಮೆಲ್ಟ್ ಡೌನ್
all the gold medals and cups I have, and they couldn't be a plating on the 24-carat friendship I felt for Luz Long at that moment. I realized then, too, that Luz was the epitome of what Per de Coubertin, founder of the modern Olympic Games, must have had in mind when he said, "The important thing in the Olympic Games is not winning, but taking part. The essential thing in life is not conquering, but fighting well." You can melt down all the gold medals and cups I have. ಅದು ಅರ್ಥಂಕ ಗೆದ್ದಂತಹ ಎಲ್ಲ ಚಿನ್ನದ ಪದಕಗಳು, ಬೇರೆ ಬೇರೆ ರೀತಿಯ ಕಪ್ಗಳು, ಅದನ್ನೆಲ್ಲ ನೀವು ಕರಗಿಸಿದ್ರು ಕೂಡ, ದೇ ಕುಡಂಟ್ ಬಿ ಎ ಪ್ಲೇಟಿಂಗ್ ಆನ್ ದಿ 24-carat ಫ್ರೆಂಡ್ಶಿಪ್ ಐ ಫೆಲ್ಟ್ ಫಾರ್ Luz Long ಅಟ್ ದಟ್ ಮೂಮೆಂಟ್. ನನಗೆ ಮತ್ತು ಆ Luz Long ನಡುವೆ ಒಂದು ಏರ್ಪಟ್ಟಿತ್ತಂತಹ ಅಪರಂಜಿ ಚಿನ್ನ, 24-carat ಅಂದ್ರೆ ಅಪರಂಜಿ ಚಿನ್ನದಂತಹ ಒಂದು ಸ್ನೇಹ ಅಥವಾ ಬಾಂಧವ್ಯ ಏರ್ಪಟ್ಟಿತ್ತಲ್ಲ, ಅದಕ್ಕೆ ಅದೇನೋ ಸರಿಸಾಟಿ ಸಾಧ್ಯ ಆಗಿರಲಿಲ್ಲ. ಅಂದ್ರೆ ನಾನು ಇದುವರೆಗೆ ಗೆದ್ದಂತ ಎಲ್ಲಾ ಪದಕಗಳ ಮುಂದೆ ಈ ಸ್ನೇಹ ಅದಕ್ಕಿಂತ ಹೆಚ್ಚಿನದಾಗಿತ್ತು. ಐ ರಿಯಲೈಸ್ ಅವಾಗ ಮತ್ತೊಂದು ಅನ್ಕೊಂಡ್ರು, ಈ Luz ಈ ಮಾಡರ್ನ್ ಒಲಿಂಪಿಕ್ ಗೇಮ್ಸ್ ಅಂದ್ರೆ ಆಧುನಿಕ ಒಲಿಂಪಿಕ್ ಕ್ರೀಡೆಗಳು, ಅದನ್ನ ಹುಟ್ಟು ಹಾಕಿದವರು ಯಾರು, ಪೇರ್ ದಿ ಕುಬರ್ತಾನ್ ಅಂತ. ಅವರು ಫ್ರೆಂಚ್ ದೇಶದ ಒಬ್ಬ ಕ್ರೀಡಾ ಆಸಕ್ತರು. ಅವರು ಈ ಮಾಡರ್ನ್ ಒಲಿಂಪಿಕ್ ಗೇಮ್ಸ್ ಅಂದ್ರೆ ಆಧುನಿಕ ಒಲಿಂಪಿಕ್ ಕ್ರೀಡೆಗಳನ್ನ 1896 ಮತ್ತೆ ಅವರು ಪ್ರಾರಂಭಿಸಿದ್ರು. ಗೊತ್ತಾಯ್ತಾ ಮಕ್ಕಳೇ? ಅವರು ಒಂದ್ಸತಿ ಹೇಳಿದ್ದಾರೆ ಅಂದ್ರೆ, ಹಿ ಹ್ಯಾಡ್ ಇನ್ ಮೈಂಡ್ ವೆನ್ ಹಿ ಸೆಡ್, ಅವ್ರ ಮನಸ್ಸಲ್ಲಿ ಇಟ್ಕೊಂಡು ಹೇಳಿದ್ರು, ಏನ್ ಹೇಳಿಕೆ ಕೊಟ್ಟಿದ್ರು ಅವರು, "ದ ಇಂಪಾರ್ಟೆಂಟ್ ಥಿಂಗ್ ಇನ್ ದ ಒಲಿಂಪಿಕ್ ಗೇಮ್ಸ್ ಇಸ್ ನಾಟ್ ವಿನ್ನಿಂಗ್ ಬಟ್ ಟೇಕಿಂಗ್ ಪಾರ್ಟ್." ಈ ಒಲಿಂಪಿಕ್ ಕ್ರೀಡೆಗಳಲ್ಲಿ ಮುಖ್ಯವಾದ ವಿಷಯ ಏನು ಅಂತಂದ್ರೆ, ಗೆಲುವು ಮುಖ್ಯ ಅಲ್ಲ, ಅದರಲ್ಲಿ ಭಾಗವಹಿಸೋದು ತುಂಬಾ ಮುಖ್ಯ. "ದ ಎಸೆನ್ಷಿಯಲ್ ಥಿಂಗ್ ಇನ್ ಲೈಫ್ ಇಸ್ ನಾಟ್ ಕಾಂಕರಿಂಗ್ ಬಟ್ ಫೈಟಿಂಗ್ ವೆಲ್." ಜೀವನದಲ್ಲಿ ನಾವು ಚೆನ್ನಾಗಿ ಹೋರಾಟಗಳು ಮಾಡಬೇಕು. ಜಯ ಗಳಿಸೋದು ಮುಖ್ಯ ಅಲ್ಲ, ಆದರೆ ಜೀವನದ ನಾವು ಸಂಘರ್ಷಗಳಲ್ಲಿ ಏನ್ ಮುಖ್ಯ, ಚೆನ್ನಾಗಿ ಹೋರಾಡಬೇಕು ಅಂತ ಅವ್ರು ಹೇಳಿದ್ರು. ಇತಿಹಾಸ ಮಕ್ಕಳೇ, Luz Long ಅವರು ಈ ಪಿಯರ್ ದಿ ಕುಬರ್ತಾನ್ ಅವ್ರು ಹೇಳಿದ ಒಂದು ಹೇಳಿಕೆ ಇದೆಯಲ್ಲ, ಅದರ ಸಾಕಾರ ಮೂರ್ತಿಯಾಗಿ ಇಲ್ಲಿ ಕಾಣಿಸ್ತಾ ಇದ್ದಾರೆ. ಹೇಳಿದ್ದೆಲ್ಲ ಇಲ್ಲಿ ಇವರೇ ತೋರಿಸ್ಕೊಟ್ಟಿದಾರಲ್ವಾ Luz Long ಅನ್ನೋರು. ಆಗ ಗೆಲ್ಲೋದು ಮುಖ್ಯ ಅಲ್ಲ, ಇಲ್ಲಿ ಭಾಗವಹಿಸೋದು ಮುಖ್ಯ. ಜೀವನದಲ್ಲಿ ಸಂಘರ್ಷಗಳು ಮುಖ್ಯ ಅಥವಾ ನಮ್ಮ ಹೋರಾಟ ಮುಖ್ಯ, ಜಯಗಳಿಸೋದು ಮುಖ್ಯ, ಜಯಗಳಿಸೋದು ಮುಖ್ಯ ಅಲ್ಲ ಅಂತೆಲ್ಲ ಹೇಳ್ತಾ ಇರೋದು ಅದೇ ರೀತಿಯಲ್ಲಿ ಆಗಿದ್ದು ಇವಾ. ಹಾಗಾಗಿ Luz Long ಅವರು ಅದರ ಒಂದು ಸಾಕಾರ ಮೂರ್ತಿಯಾಗಿ ಇಲ್ಲಿ ಕಾಣ್ತಾ ಇದ್ದಾರೆ ಅಂತ ಜಸ್ವಾಸ್ ಹೇಳ್ತಾರೆ. ಎಷ್ಟು ಚೆನ್ನಾಗಿದ್ದಾರೆ ಮಕ್ಕಳ ಇದು ನೋಡಿ. ಕೊನೆಗೂ ಇಲ್ಲಿ ವಿಶ್ವ ಭ್ರಾತೃತ್ವ, ನಾವು ಬೇರೆ ಬೇರೆ ದೇಶದವ್ರು ಆಗಿರ್ಬೋದು ಆದ್ರೆ ಎಲ್ಲರೂ ಒಂದೇ ಅನ್ನೋ ಭಾವನೆ ಇಲ್ಲಿ ತೋರಿಸ್ಕೊಡ್ತಾ ಇದ್ದೇವೆ ಅಲ್ವಾ. That was fun, isn't it? Stay tuned to Achalabharathi for more such videos. Bye!